ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ದೊಡ್ರಂಗೇಗೌಡರವರನ್ನು ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಸನ್ಮಾನಿಸಿದ ಶಿರಾ ನಾಗರಿಕರು. ದಿನಾಂಕ 23/11/2019 ಶಿರಾ ನಗರದಲ್ಲಿ ರಾಜಕೀಯ ಮುಖಂಡರಾದ ಮೂಡ್ಲಗಿರಿ ಗೌಡರ ಮಗಳ ಮದುವೆಗೆ ಆಗಮಿಸಿದ ಡಾಕ್ಟರ್ ದೊಡ್ರಂಗೇಗೌಡರವರನ್ನು ದಿ ಪ್ರೆಸಿಡೆನ್ಸಿ ಪಬ್ಲಿಕ್ ಸ್ಕೂಲ್ನ ಸಂಸ್ಥಾಪಕ ಅಧ್ಯಕ್ಷರಾದ ಚಿದಾನಂದ್ ಎಂ ಗೌಡ, ಡಾಕ್ಟರ್ ರಾಮಕೃಷ್ಣ, ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ನಂದೀಶ್ ಹಾಗೂ ಹಲವರು ಮುಖಂಡರು ಸನ್ಮಾನಿಸಿದರು. ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ದೊಡ್ರಂಗೇಗೌಡರವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ ಹೇಳಿ ಸರ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮೆಲ್ಲ ಅಕ್ಕರೆಯ ಬಂಧುಗಳಿಗೆ, ಸಿರಾದ ಮಹಾನ್ ಜನತೆಗೆ, ನಮ್ಮ ಸಮುದಾಯದ ಎಲ್ಲ ಮುಖಂಡರುಗಳಿಗೆ ನಿಮ್ಮೆಲ್ಲರ ನೆಚ್ಚಿನ ದೊಡ್ರಂಗೇಗೌಡನ ಹೃತ್ಪೂರ್ವಕ ಅಭಿವಂದನೆಗಳು. ಸಾಹಿತ್ಯ ಇದರಲ್ಲಿ ಬದಲಾವಣೆ ಆಗ್ತಾ ಇದೆ, ಡ್ರಾಸ್ಟಿಕ್ ಚೇಂಜಸ್, ಇದ್ರ ಬಗ್ಗೆ ಏನು? ಬದಲಾವಣೆ ಸಹಜ ಧರ್ಮ, ಪ್ರಕೃತಿಯ ಒಂದು ಅತ್ಯಂತ ನೈಜವಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ನಿನ್ನೆ ಇದ್ದ ಹಾಗೆ ಇವತ್ತಿಲ್ಲ, ಇವತ್ತಿದ್ದ ಹಾಗೆ ನಾಳೆ ಇಲ್ಲ. ಆದರೆ ಪರಿವರ್ತನೆ ಯಾವ ಕಡೆಗೆ ಆಗ್ತಾ ಇದೆ, ಬದಲಾವಣೆ ಯಾವ ದಿಸೆಯಲ್ಲಿ ಅಭಿಮುಖವಾಗ್ತಾ ಇದೆ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವುದೇ ಬದಲಾವಣೆ ಮನುಷ್ಯನ ಬದುಕಿಗೆ ಅದು ಇತ್ಯಾತ್ಮಕವಾಗಿರ್ತಕ್ಕಂಥ ಧಾತು ಆಗಬೇಕು. ನೇತ್ಯಾತ್ಮಕ ಆದರೆ ಸಮುದಾಯ ಆಗಲಿ ದೇಶ ಆಗಲಿ ಅದು ಹಿಂದುಳಿತಾ ಹೋಗುತ್ತೆ. ನನಗನ್ನಿಸ್ತಾ ಇದೆ, ಇವತ್ತು ವೈಜ್ಞಾನಿಕವಾಗಿ ಭಾರತ ಬಹಳ ಪ್ರಗತಿಯನ್ನು ಕಂಡಿದೆ. ಒಂದು 15 ವರ್ಷದ ಹಿಂದೆ ನೀವೇನಾದರೂ ಭಾರತ ಹೇಗಿತ್ತು ಅಂತ ಹೇಳಿ ಸುತ್ತಿ ಬಂದರೆ, ಇವತ್ತೊಂದು ಸರಿ ಸುತ್ತಿ ಬಂದರೆ ಬಹಳ ದೊಡ್ಡ ರೂಪಾಂತರ ಆಗಿದೆ. ನೋಡಿ ಎಷ್ಟು ಕೈಯಲ್ಲಿ ಮೊಬೈಲ್ಗಳಿದೆ. ಈ ನಿಮಿಷ ತೆಗೆಯುವಂಥ ಒಂದು ಛಾಯಾ ಚಿತ್ರ ಆಸ್ಟ್ರೇಲಿಯಾದ ಮೂಲೆಗೋ, ತಾಷ್ಕೆಂಟ್ ಮೂಲೆಗೋ, ಇಂಗ್ಲೆಂಡಿನ ಮೂಲೆಗೋ, ಅಮೆರಿಕಾದ ಮೂಲೆ ಮೂಲೆಗೆ, ದ್ವೀಪಗಳ ಮೂಲೆ ಮೂಲೆಗೆ ಇದು ಹೋಗೋಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಆದರೆ ಇದೇ ಪ್ರಗತಿ ಅಲ್ಲ. ನನ್ನ ದೃಷ್ಟಿನಲ್ಲಿ ಮನುಷ್ಯ ನೆಮ್ಮದಿಯ ಬದುಕನ್ನು ಕಂಡುಕೊಳ್ಬೇಕು. ನಾನೊಬ್ಬ ರೈತರ ಮಗನಾಗಿ, ರೈತಾಪಿ ಕುಟುಂಬದಿಂದ ಬಂದಂಥವನು, ನಾನೇನು ನಿರೀಕ್ಷೆ ಮಾಡ್ತೀನಿ ಅಂತಂದರೆ ನೆಮ್ಮದಿಯ ಬದುಕನ್ನು. ನಮ್ಮ ಪೂರ್ವಜರು ನೆಮ್ಮದಿಯ ಬದುಕನ್ನು ಕಂಡುಕೊಂಡಿದ್ರು. ನಮ್ಮ ತಾತ ಆಗಲಿ, ಅಜ್ಜಿ ಆಗಲಿ, ಅವರೆಲ್ಲ ಇರೋದ್ರಲ್ಲೇ ಆಸೆ ಇದ್ದಷ್ಟು ಕಾಲು ಚಾಚಿಕೊಂಡು ಸುಖವಾಗಿದ್ದರು. ಇವತ್ತು ಅದು ಯಾವ ಪೀಡೆಗಳು ಮನುಷ್ಯನನ್ನು ಕಾಡ್ತಾ ಇದೆಯೋ ಗೊತ್ತಿಲ್ಲ. ಗುಣವನ್ನು ಅರ್ಚಿಸಬೇಕಾದಂಥ ಮಂದಿ ಹಣವನ್ನು ಅರ್ಚಿಸೋದಕ್ಕೆ ಪ್ರಾರಂಭ ಆಗಿ ಬಹುಶಃ ನಾವು ಯಾವುದೋ ಬೇರೆ ತುದಿಗೆ ಮುಟ್ತಾ ಇದ್ದೀವಿ. ಒಬ್ಬೊಬ್ಬ ಚುನಾವಣೆಗೆ ಸ್ಪರ್ಧಿಸಿರುವ ವ್ಯಕ್ತಿಯೂ ಕೋಟಿಗಟ್ಟಲೆ ಆಸ್ತಿಯನ್ನು ಘೋಷಿಸ್ಕೊಳ್ಳೋದಾದರೆ ನಿಮ್ಮಂಥ ನನ್ನಂಥ ಇಲ್ಲಿರ್ತಕ್ಕಂಥ ಯಾರೂ ಕೂಡ ಪ್ರಶ್ನಿಸ್ಬೋದು ಎಲ್ಲಿಂದ ಬಂತಿದ್ದು. ಒಬ್ಬ ಬೆವರು ಸುರಿಸಿ ಎಷ್ಟೇ ಕಷ್ಟಪಟ್ಟರು ಕೂಡ ನನ್ನಂಥ ಒಬ್ಬ ವ್ಯಕ್ತಿ ನನ್ನ ಜೀವಮಾನದಲ್ಲಿ ಒಂದು ಮನೆ ಕಟ್ಟಕ್ಕೆ ಸಾಧ್ಯ ಆಗಲ್ಲ ಅಂಥದ್ದು. ಹೀಗೆ ಇಷ್ಟು ಕೋಟಿಗಟ್ಟಲೆ ಸಂಪಾದನೆ ಮಾಡಬೇಕಾದ್ರೆ ಏನೋ ಅಕ್ರಮಗಳನ್ನು ಮಾಡಿರಬೇಕು, ಅಥವಾ ಪೂರ್ವಜರು ಸಿಕ್ಕಾಪಟ್ಟೆ ಆಸ್ತಿ ಇಟ್ಟಿರಬೇಕು. 5 ವರ್ಷದಲ್ಲಿ, 10 ವರ್ಷದಲ್ಲಿ, 15 ವರ್ಷದಲ್ಲಿ, 20 ವರ್ಷದಲ್ಲಿ ಇಷ್ಟೊಂದು ಆಸ್ತಿಗಳನ್ನು ಮಾಡ್ತಾರೆ ಅಂದರೆ ಮೌಲ್ಯಗಳು ತಲೆಕೆಳಕಾಗಿದೆ, ಅಪಮೌಲ್ಯಗಳ ಸಾಮ್ರಾಜ್ಯ ಆಳ್ತಾ ಇದೆ, ನೀತಿಗಳು ಗೋರಿಯಾಗೋಗಿದೆ, ಸತ್ಯ ಸತ್ತು ಹೋಗಿದೆ, ಧರ್ಮ ಅನ್ನೋದು ಇಲ್ಲವೇ ಇಲ್ಲ. ಇವತ್ತು ಏನಿದ್ರೂ ಕೂಡ ಕೃತಕತೆಯ ಸಂಬಂಧಗಳು. ಆ ದೃಷ್ಟಿಯಿಂದ ನಾನು ಮನುಷ್ಯ ಮತ್ತೆ ನಾಗರಿಕನಾಗೋದು ಅಂದರೆ ಸಹಜವಾಗೋದು. ನನಗೆ ಯಾವುದೇ ಮುಖವಾಡ ಧರಿಸ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಇನ್ನೊಬ್ಬರ ಕೋಟು ಪ್ಯಾಂಟು ನಮ್ದಾಗೋಕ್ಕೆ ಸಾಧ್ಯ ಇಲ್ಲ. ನನಗೆ ನಂದೇ ಅದು ಹತ್ತಿ ಬಟ್ಟೆ ಆದರೂ ಪರವಾಗಿಲ್ಲ, ಹರ್ಕಲು ಬಟ್ಟೆ ಆದರೂ ಪರವಾಗಿಲ್ಲ, ಅದು ನಂದಾಗಬೇಕು. ಅರ್ಥ ಆಯ್ತಾ? ಆದ್ದರಿಂದ ಸ್ವಂತಿಕೆಯ ಕಡೆಗೆ ಭಾರತೀಯರು ಯೋಚನೆ ಮಾಡೋದಾದರೆ, ಕನ್ನಡಿಗರು ಕೂಡ ಸ್ವಪ್ನತೆಯ ಕಡೆಗೆ ಅಭಿಮುಖ ಆಗೋದಾದರೆ ಆಗ ಒಳ್ಳೆಯದಾಗ್ತಾ ಹೋಗುತ್ತೆ. ಅದು ಬದಲಾವಣೆ. ನಾನು ಈ ಬದಲಾವಣೆ ನಿರೀಕ್ಷೆ ಮಾಡ್ತೀನಿ, ನೈತಿಕ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತೀನಿ. ಇವತ್ತು ಅನೈತಿಕವಾಗಿ ಯಾರು ದುಡ್ಡು ಮಾಡ್ಬೋದು ಅಂತಂದರೆ ಅದಕ್ಕೆ ಬೆಲೆ ಇಲ್ಲ ಅಂತ ಆಯ್ತು. ಆ ಸಮಾಜಕ್ಕೆ ಏಳಿಗೆ ಇರೋದಿಲ್ಲ. ಹೇಗೆ ಮಾಯನ್ ಸಂಸ್ಕೃತಿ ಅತ್ಯಂತ ತುಟ್ಟ ತುದಿಯನ್ನು ನೋಡಿ ಒಂದು ದಿವಸ ಸಂಪೂರ್ಣವಾಗಿ ಇಲ್ಲ ಆಯ್ತು. ಆದ್ದರಿಂದ ಆ ಥರ ಆಗೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಅದರ ಬದಲು
ನಮ್ಮೆಲ್ಲರ ಹೆಜ್ಜೆ ಗುರುತುಗಳು ಇತಿಹಾಸದಲ್ಲಿ ದಾಖಲಾಗಬೇಕಾದ್ರೆ ನಮ್ಮ ನಿಯತ್ತು, ನಮ್ಮ ಸತ್ಯ, ನಮ್ಮ ಧರ್ಮ, ನಮ್ಮ ಪ್ರೀತಿ, ನಮ್ಮ ಸ್ನೇಹ, ನಮ್ಮ ವಿಶ್ವಾಸ, ಇದು ಮೌಲಿಕ ಆಗಬೇಕು. ಆ ಮೌಲಿಕತೆಯ ಕಡೆಗೆ ಬದಲಾವಣೆ ಆಗೋದಾದರೆ ಅಂಥ ಬದಲಾವಣೆಯನ್ನು ನಾನು ನಿರೀಕ್ಷೆ ಮಾಡಿ ಅದನ್ನು ಒಪ್ಕೋತೇನೆ, ಅದನ್ನು ಸ್ವಾಗತಿಸ್ತೇನೆ. ಇತಿಹಾಸ ಮರುಕಳಿಸ್ತಾರೆ ಅಂದರೆ ಹಂಗೆ ಮೌಲ್ಯಗಳು ಮತ್ತೆ ಮರುಕಳಿಸ್ತಾವೆ, ಮತ್ತೆ ಅದಕ್ಕೆ ಬೆಲೆ ಬರುತ್ತೆ ನೋಡಿ. ಇದು ಜೀವನ ಒಂದು ಚಕ್ರ ಇದ್ದ ಹಾಗೆ, ಹೇಗೆ ಋತುಮಾನಗಳು ಬದಲಾಗ್ತಾ ಹೋಗುತ್ತೆ, ಸುತ್ತಿ ಸುತ್ತಿ ಮತ್ತೆ ಅಲ್ಲೇ ಬರ್ತೇವೆ. ಇವತ್ತೇ ಸ್ಥಿರ ಅಲ್ಲ, ನಾನಾಗಲಿ ನೀವಾಗಲಿ ಅಥವಾ ಯಾರೇ ಆಗಲಿ, ನಾವ್ಯಾರೂ ಸ್ಥಿರ ಅಲ್ಲ. ನಾವು ಹೋಗುವಾಗ ಏನು ತೊಗೊಂಡು ಹೋಗೋಕ್ಕಾಗುತ್ತೆ? ಕೋಟಿಗಟ್ಟಲೆ ಹಣ ತೊಗೊಂಡು ಹೋಗ್ತೀವ, ನಮ್ಮ ಕಾರ್ ತೊಗೊಂಡು ಹೋಗ್ತೀವ, ಬಂಗ್ಲೆ ತೊಗೊಂಡು ಹೋಗ್ತೀವ, ನಮ್ಮ ರಾಜಕೀಯದ ಮಿತ್ರತ್ವವನ್ನು ದ್ವೇಷವನ್ನು ತೊಗೊಂಡು ಹೋಗ್ತೀವ ಅಲ್ಲ. ನನಗನ್ಸೋದು ಒಳ್ಳೆಯ ಹೆಸರಿದ್ದರೆ ಮಾತ್ರ ತೊಗೊಂಡು ಹೋಗ್ತೀವಿ. ಬರುವಾಗ ಈ ಜಗತ್ತಿಗೆ ಬರುವಾಗ ಉಸಿರಿರುತ್ತೆ, ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಹೆಸರಿರಬೇಕು, ಅದು ದೊಡ್ಡರಂಗೇಗೌಡನ ಅಭಿಪ್ಸು. ಥ್ಯಾಂಕ್ ಯು ಸರ್. ನಮ್ಮ ಶಿರಾ ತಾಲೂಕಿನ ಹೆಮ್ಮೆ, ರಾಜ್ಯದ ಒಬ್ಬ ಸಾಹಿತ್ಯ ಕ್ಷೇತ್ರದಲ್ಲಿ ಮೇರು ಶಿಖರವಾಗಿ ಬೆಳೆದಿರತಕ್ಕಂಥ ನಮ್ಮ ಸಾಹಿತಿ ದೊಡ್ಡರಂಗೇಗೌಡರಿಗೆ ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿ ಬಂದ ಸಲುವಾಗಿ ಈ ದಿನ ನಮ್ಮ ಶಿರಾ ತಾಲೂಕಿನ ನಾಗರಿಕರೆಲ್ಲ ಸೇರಿ ಒಂದು ಸಣ್ಣ ಸನ್ಮಾನವನ್ನು ಮಾಡೋದ್ರ ಮುಖಾಂತರ ಖಂಡಿತ ಕೂಡ ಆ ಒಂದು ಮೇರು ವ್ಯಕ್ತಿತ್ವಕ್ಕೆ ನಮ್ಮ ಒಂದು ಸಣ್ಣ ಗೌರವವನ್ನು ಸಲ್ಲಿಸುವಂಥ ಕೆಲಸವನ್ನು ಇವತ್ತು ನಾವು ಈ ವೇದಿಕೆಯಲ್ಲಿ ಮಾಡ್ತಾ ಇದ್ದೇವೆ. ನಾನು ಶ್ರೀಯುತರು ಇನ್ನು ಮುಂದೆ ಕೂಡ ಈಗಾಗಲೇ ಸಿನಿಮಾ ರಂಗದಲ್ಲಿ ಸಾಕಷ್ಟು ತೊಡಗಿಸ್ಕೊಂಡಿದ್ದಾರೆ. ಸದ್ಯದಲ್ಲೇ ಅವ್ರದ್ದೊಂದು ಮಕ್ಕಳ ಚಲನಚಿತ್ರ ಕೂಡ ಬಿಡುಗಡೆ ಆಗೋದಿದೆ. ಇನ್ನೂ ದೇವರವರಿಗೆ ಎಲ್ಲ ರೀತಿಯ ಆರೋಗ್ಯ ಐಶ್ವರ್ಯ ಕೊಟ್ಟು ಹೆಚ್ಚು ಹೆಚ್ಚು ಸಾಹಿತ್ಯ ಕೃಷಿ ಮಾಡೋದಕ್ಕೆ ಸಹಕಾರ ಆಗಲಿ ಅನ್ನೋ ವಿಚಾರದಲ್ಲಿ ಹೇಳ್ತಾ ತುಂಬ ಧನ್ಯವಾದಗಳನ್ನು ಮತ್ತು ಗೌರವವನ್ನು ಸಮರ್ಪಿಸ್ತೇನೆ. ಗೌಡರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ಜ್ಞಾನ ಭಂಡಾರನೇ ನಮ್ಮ ಇದಕ್ಕೆ ಬಂದಂಗಾಗಿದೆ. ಇವತ್ತು ನಮಗೆ ಈ ಒಂದು ಮಗಳ ವಿವಾಹ ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೆ ತುಂಬ ಸಂತೋಷ ಆಗಿದೆ. ಅವರು ಬಂದಿರೋದು ಖಂಡಿತವಾಗೂ ನಮಗೆ ಹೇಳಬಾರ್ದು, ಅಷ್ಟೊಂದು ಸಂತೋಷವಾಗಿದೆ. ಅವರು ಅನೇಕ ಚಿತ್ರಗೀತೆಗಳು, ಸುಮಾರು 600 ಹೆಚ್ಚು ಚಿತ್ರಗೀತೆಗಳನ್ನು ಬರೆದಿದ್ದಾರೆ, ಹಿನ್ನೆಲೆ ಬರಹಗಳನ್ನು ಬರೆದಿದ್ದಾರೆ, ಬೇಕಾದಷ್ಟು ಜನಪದ ಹಾಡುಗಳನ್ನು ಬರೆದಿದ್ದಾರೆ, ದೊಡ್ಡ ದೊಡ್ಡ ಹೆಸರಾದಂಥ ಚಿತ್ರಗೀತೆಗಳನ್ನು ಬರೆದಿದ್ದಾರೆ. ನಾನು ಎಲ್ಲ ಒಂದು ಕಡೆ ಯಾರೋ ಒಬ್ಬ ಸ್ನೇಹಿತರು ಸಿನಿಮಾ ನಟರನ್ನ ನಾನು ಹತ್ರ ಮಾತಾಡ್ತಾ ದೊಡ್ಡರಂಗೇಗೌಡರ ವಿಚಾರ ಮಾತಾಡ್ತಾ ಹೇಳಿದ್ರು. ಅವರು ನನಗೆ ಆಶ್ಚರ್ಯ ಆಗೋಯ್ತು. ದೊಡ್ಡರಂಗೇಗೌಡರು ನಮ್ಮ ಗುರುಗಳು. ಈಗ ನಾವು ಡ್ಯಾನ್ಸ್ ಮಾಡ್ತೀವಿ, ಅವರು ಇನ್ನೊಬ್ಬರು ಸಂಗೀತ ಹಾಡ್ತಾರೆ, ಆದರೆ ಸಂಗೀತ ಹಾಡ್ದಾರ್ದು ಮತ್ತು ಇದು ಡ್ಯಾನ್ಸ್ ಮಾಡ್ದಾರ್ದು ಇಬ್ಬರದೇ ಬರೋದು. ಈ ಚಿತ್ರಗೀತೆ ಇವತ್ತು ಯಶಸ್ವಿ ಆಗಬೇಕಾದ್ರೆ ಅದರ ಹಿನ್ನೆಲೆ ಇವರು ದೊಡ್ಡರಂಗೇಗೌಡರಿದ್ದಾರೆ, ಆದರೆ ಇವತ್ತು ಅವ್ರ ಹೆಸರು ಬರೋದಿಲ್ಲ, ಮುಂದೆ ಬರಲ್ಲ ಅಂತ ಹೇಳಿದರು. ಹಂಗೆ ಇವರು ಇವತ್ತು ಈ ಒಂದು ಚಿತ್ರರಂಗಕ್ಕಾಗಲಿ ಈ ಒಂದು ಸಾಹಿತ್ಯ ಕ್ಷೇತ್ರಕ್ಕಾಗಲಿ ಒಂದು ಕೊಡುಗೆ ಅಪಾರವಾಗಿದೆ. ಖಂಡಿತವಾಗಿ ಇವತ್ತು ನಾವು ಯಾರೂ ಮರೆಯೋಕ್ಕಾಗೋದಿಲ್ಲ ಅಂಥ ಇವರು ಭಾಳ ಜ್ಞಾನಿಗಳು. ಇವತ್ತು ಹಳೆಯ ಕಾಲದ ಈ ಒಂದು ಏನು ಹಳ್ಳಿ ಸೊಗಡು ಐತಲ್ಲ, ಆ ಥರ ಒಂದು ಸಾಹಿತ್ಯವನ್ನು ಇವರು ರಚನೆ ಮಾಡಿ ಸಂಗೀತಕ್ಕೆ ಅಳವಡಿಸ್ತಾರೆ. ತುಂಬ ಒಳ್ಳೆಯ ಸಾಹಿತ್ಯ ಇದೆ, ದೊಡ್ಡ ಸುಪ್ರಸಿದ್ಧವಾದಂಥ ಕವಿಗಳು ಇಂಥವರು ನಿಜವಾಗ್ಲೂ ನಮ್ಮ ಕನ್ನಡ ನಾಡಿಗೆ ಸಿಕ್ಕಿರೋದು ಇವತ್ತು ನಮ್ಮ ಸುದೈವ ಅಂತ ಹೇಳಿ ನಾನು ಸಹೃದಯ ಕನ್ನಡಿಗ ಬಾಂಧವರಲ್ಲಿ ನನ್ನ ವಿನಂತಿ. ಮೊಟ್ಟ ಮೊದಲನೇದಾಗಿ ಸೀರಾನಗರಕ್ಕೆ ಆಗಮಿಸತಕ್ಕಂಥ ಹೆಸರಾಂತ ಪದ್ಮಶ್ರೀ ಶ್ರೀ ದೊಡ್ಡರಂಗೇಗೌಡರು ಸೀರಾನಗರಕ್ಕೆ ಆಗಮಿಸಿದ್ದಾರೆ. ಅವರು ಈ ತಾಲೂಕಿನ ಮಧುಗಿರಿ ತಾಲೂಕಿನ ಅತ್ಯಂತ ನಿಕಟ ಬಂಧುಗಳು. ಕನ್ನಡ ಚಿತ್ರರಂಗ ಇತಿಹಾಸ ಇರುವವರೆಗೂ ಸಹ ಚಿರಸ್ಥಾಯಿಯಾಗಿ ದೊಡ್ಡರಂಗೇಗೌಡರ ಇರುವಂತೆ ಅವರು ಹಳ್ಳಿಯ ಜನರ ನಾಡಿ ಮಿಡಿತಗಳನ್ನು ಒಳಗೊಂಡ ಚಿತ್ರಗೀತೆಗಳನ್ನು ರಚಿಸಿ ಹಳ್ಳಿಯ ಜೀವನವನ್ನೇ ಅಜರಾಮರವನ್ನಾಗಿ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅಖಿಲ ಕರ್ನಾಟಕದ ಸಮಸ್ತ ಜನ 6 ಕೋಟಿ ಜನರು ಸಹ ಈ ಗೌಡರ ಹೆಸರವನ್ನು
ದೊಡ್ಡರಂಗೇಗೌಡರ ಹೆಸರನ್ನು ಜನ ಮನದಲ್ಲಿ ನಿಂತಿದೆ. ಅದು ಹೆಸರು ಉದಾಹರಣೆಯಾಗಿ ನಮ್ಮ ಪರಸಂಗದ ಗೆಂಡೆ ತಿಮ್ಮನಲ್ಲಿ ಬರತಕ್ಕಂಥ ಏರ ಏರಿ ಏ ಅಂಬರದ ಹಾಗೆ ಅನ್ನೋ ಗೀತೆಯು, ಆಮೇಲೆ ಜನ್ಮದ ಜೋಡಿಯಲ್ಲಿ ಶಿವರಾಜ್ ಕುಮಾರ್ ಜನ್ಮದ ಜೋಡಿಯ ಶಿವರಾಜ್ ಕುಮಾರ್ ಅವರ ಮನೆಯಲ್ಲಿ ಬರತಕ್ಕಂಥ ಗೀತೆಗಳು ಸಹ ಬಂಗಾರದ ಜಿಂಕಿಯ ಸುಮಧುರ ಸಂಗೀತಗಳು ಸಹ ಒಂದಲ್ಲ. ಅವರ ಚಲನಚಿತ್ರ ಸಾಹಿತ್ಯ ಸುಮಾರು ಒಂದು ನಿಮಿಷದಲ್ಲಿ ಹೇಳದಲ್ಲ, ಬಹಳ ಒಂದು ದೊಡ್ಡ ಗ್ರಂಥವನ್ನೇ ನಾವೆಲ್ಲರೂ ಸೇರಿ ಇವತ್ತು ಕರ್ನಾಟಕದ ಜನ ದೊಡ್ಡರಂಗೇಗೌಡ ಒಂದು ಆತ್ಮಚರಿತ್ರೆಯನ್ನ ಒಂದು ಬಯೋಪಿಕ್ ಏನಿದೆ ಅದನ್ನ ನಾವು ರಚಿಸಿದಾಗ ನಿಜವಾಗ್ಲೂ ಅವ್ರಿಗೆ ಒಂದು ನಾವು ಗೌರವವನ್ನು ಕೊಟ್ಟಾಗತ್ತಂತ ಹೇಳ್ತಾ ಸಮಸ್ತ ಸಿರಾ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನ ಒಂದು ಗುರುವಿಗೆ ಸಲ್ಲಿಸಬೇಕಾದ ಅನಂತ ಅನಂತ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ನಾವು ಸಿರಾ ನಾಗರಿಕ ಪರವಾಗಿ ನಾವು ಅರ್ಪಿಸುತ್ತೇವೆ. ಶಿರಾದಲ್ಲಿ ಕರ್ನಾಟಕ ರಾಜ್ಯ ನಾಮಪದಕ ಕಲಾವಿದರ ಸಂಘದ ನೂತನ ಶಾಖೆಯ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ನಡೆಸಲಾಯಿತು. ಶಿರಾದ ಗವಿಯಾಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ದಿನಾಂಕ 24/11/2019 ಶಿರಾ ಕರ್ನಾಟಕ ರಾಜ್ಯ ನಾಮಫಲಕ ಕಲಾವಿದರ ಸಂಘದ ನೂತನ ಶಾಖೆಯನ್ನು ರಾಜ್ಯಾಧ್ಯಕ್ಷರಾದ ಗುರುರಾಜ್ ಉದ್ಘಾಟಿಸಿದರು. ನೂತನ ತಾಲೂಕು ಅಧ್ಯಕ್ಷರಾಗಿ ಚಂದ್ರಶೇಖರ್, ಉಪಾಧ್ಯಕ್ಷರಾಗಿ ಗಿರಿಧರ್ ಆನಂದ್ ಕುಮಾರ್, ಪ್ರಧಾನ ಕಾರ್ಯದರ್ಶಿಗಳಾಗಿ ಕಲಾಕಾರ್, ಖಜಾಂಚಿಯಾಗಿ ಎಸ್ಎಂ ಮಂಜುನಾಥ್ ರವರನ್ನು ನೇಮಿಸಲಾಗಿದೆ. ಸದಸ್ಯರಾಗಿ ಮಾರುತಿ ನಾರಾಯಣ್, ನಟರಾಜ್, ವಿಷ್ಣು, ಸಂಜೀವ್, ಉಮೇಶ್, ಮಂಜು ಹುಲಿಕುಂಟೆ, ನಾಗೇಶ್, ನವೀನ್ ಸನಾಟ್ಸ್ ಆಯ್ಕೆಯಾಗಿದ್ದಾರೆ. ಕಲಾವಿದರ ನಾಮಫಲಕ ಬಹಳ ವರ್ಷದ ನಿರೀಕ್ಷೆಯಿಂದ ನಾವು ಇದನ್ನ ಇಟ್ಕೊಂಡಿದ್ವಿ. ಇದೀಗ ಎಲ್ಲ ಕಲಾವಿದರ ಸಹಾಯ ಹಾಗೂ ಅವರ ಶ್ರಮದಿಂದ ಈ ದಿನ ನಾವು ಸಿರಾ ತಾಲೂಕು ಕುಂಚ ಕಲಾವಿದರ ನಾಮಫಲಕ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ನಾಮಫಲಕ ಕಲಾವಿದರ ಸಂಘದ ಒಗ್ಗೂಟ ಸೇರಿ ನಾವು ಉದ್ಘಾಟನೆ ಮಾಡಿದ್ದೀವಿ. ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಪ್ರೋತ್ಸಾಹ ಇಡೀ ಸಿರಾ ತಾಲೂಕಿನ ಎಲ್ಲ ಪ್ರೋತ್ಸಾಹ ನಮಗೆ ಸಿಕ್ಕಿದ್ದು ನಮ್ಮ ಸದಸ್ಯರುಗಳು ಇದಕ್ಕೆ ಒಪ್ಪಿಗೆ ಕೊಟ್ಟು ಈಗ ಅವರಿಂದ ನಾವು ಉದ್ಘಾಟನೆ ಮಾಡ್ತಿದ್ದೀವಿ. ಇದರಿಂದ ನಮಗೆ ಬಹಳ ವರ್ಷದಿಂದ ನಿರೀಕ್ಷೆಯಿಂದ ಏನೂ ಉಪಯೋಗ ಇರಲಿಲ್ಲ. ನಮಗೆ ಭಾಳ ಕಷ್ಟದಲ್ಲಿ ಅನುಭವಿಸ್ತಿದ್ವಿ. ಪ್ರತಿಯೊಬ್ಬ ಕಲಾವಿದರು ಕೇವಲ ಅವರ ವೃತ್ತಿಯ ಅನುಸಾರ ಹೊರತಾಗಿ ನಮಗೆ ಯಾವ ಸರ್ಕಾರದಿಂದಾಗಲಿ ಯಾವ ಸೇವೆಯಾಗಲಿ ನಮಗೆ ಇಲ್ಲಿವರೆಗೂ ನಮಗೆ ಸಿಕ್ಕಿರಲಿಲ್ಲ. ಹಾಗೆ ನಾವು ಭಾಳ ಶ್ರಮದಿಂದ ಭಾಳ ಕಷ್ಟಪಟ್ಟಿದ್ದೀವಿ. ಕೆಲವು ನಾವು ಮಾಡ್ತಿರೋ ಕೆಲಸದಲ್ಲಿ ಒಂದಲ್ಲ ಎರಡಲ್ಲ ಕಷ್ಟ, ಏಣಿ ಮೇಲೆ ಹರ್ತಿದ್ದಾರೆ ಅಲ್ಲಿಂದ ಬಿಡ್ತಾರೆ, ಅದರಿಂದ ಉಪಯೋಗ ಅವ್ರಿಗಿಲ್ಲ. ಸರ್ಕಾರದಿಂದ ಬರೋ ಸೌಲಭ್ಯ ಬೇರೆ ಯಾರು ತಿನ್ನೋದು ಅದರಿಂದ ಉಪಯೋಗ ಇಲ್ಲ. ನಾವು ಬೆಳೆ ಪ್ರತಿನಿತ್ಯ ಬರೀ ಕಷ್ಟನೇ ನೋಡಿದ್ವಿ ಬಿಟ್ಟರೆ ಯಾವ ಸರ್ಕಾರದಿಂದ ನಮ್ಗೆ ಏನು ಉಪಯೋಗ ಆಗಿಲ್ಲ. ಹಾಗಾಗಿ ಎಲ್ಲ ಒಗ್ಗೂಟದಿಂದ ನಾವು ಇದಕ್ಕೆ ಶ್ರಮದಿಂದ ನಾವು ಮಾಡಲೇಬೇಕಂತ ನಿರೀಕ್ಷೆ ಮಾಡಿ ಇಂದು ರಾಜ್ಯ ಮಟ್ಟದ ಕುಂಚ ಕಲಾವಿದರ ಸಂಘ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ರಾಜ್ಯ ಕಲಾವಿದರು ಸಂಘದಿಂದ ಬಂದಿದ್ದಾರೆ. ಕರ್ನಾಟಕ ರಾಜ್ಯ ನಾಮಫಲಕ ಕಲಾವಿದರ ಸಂಘದ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಪ್ರಧಾನ ಕಚೇರಿ ಬೆಂಗಳೂರು. ಈ ದಿನ ಶಿರಾ ತಾಲೂಕಿನ ಎಲ್ಲ ಕಲಾವಿದರು ಒಂದು ಜಾಗದಲ್ಲಿ ಒಗ್ಗೂಡಿಸಿ ಇಲ್ಲಿ ಬಂದು ನಮ್ಮನ್ನು ಬರಮಾಡಿಕೊಂಡಿದ್ದಾರೆ. ಹಾಗಾಗಿ ನಮಗೆ ಇಷ್ಟೊಂದು ಪ್ರೋತ್ಸಾಹ ಕೊಟ್ಟು ನಮ್ಮ ಈ ಸಂಘಕ್ಕೆ ಶಾಖೆಯಾಗಿ ಮುಂದಿನ ದಿನಗಳಲ್ಲಿ ಅಧಿಕೃತವಾಗಿ ಒಂದು ಶಾಖೆ ಮಾಡ್ತೀವಿ, ನಾವೆಲ್ಲ ಕಲಾವಿದರು ಒಗ್ಗೂಡ್ತೀವಿ ಅಂತ ಹೇಳಿ ನಮ್ಮನ್ನು ಬರಮಾಡಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ಶಿರಾ ತಾಲೂಕಿನ ಕಲಾವಿದರಿಗೂ ತುಂಬ ಹೃದಯದ ಧನ್ಯವಾದಗಳು. ಸರ್, ಎಲ್ಲೋ ಒಂದು ಕಡೆ ಈ ಕಂಪ್ಯೂಟರ್ ಸಾಫ್ಟ್ವೇರ್ ಎಲ್ಲ ಬಂದ್ಬಿಟ್ಟು ಕುಂಚ ಕಲಾವಿದರ ಬೇಡಿಕೆ ಕಡಿಮೆ ಆಗ್ತಾ ಇದೆ ಅನಿಸ್ತಾ ಇಲ್ವಾ ನಿಮ್ಗೆ? ಹೌದು ಸರ್, ಖಂಡಿತ ಹಾಗೆ ಆಗಿದೆ. ಈಗ ವಿಚಾರ ಏನಂತಂದರೆ, ಈಗ ನಿನ್ನೆ ಅಷ್ಟೇ ಒಂದು ಪ್ರಕಟಣೆ ಆಗಿದೆ, ನಮ್ಮ ಹೈಕೋರ್ಟಿಂದ ಒಂದು ಆದೇಶ ಹೊರಡಿದೆ. ಎಲ್ಲ ಕಡೆ ಈ ಪ್ರಿಂಟಿಂಗ್ ಮಾಧ್ಯಮ ಏನೊಂದು ಫ್ಲೆಕ್ಸ್ ಇದೆ ಈ ರಾಜ್ಯಾದ್ಯಂತ. ಮೊದಲು ಬೆಂಗಳೂರು ನಗರದಲ್ಲಾಗಿತ್ತು ಒಂದು ವರ್ಷದ ಕಾಲಕ್ಕೆ ಅಂತ ಮಾಡಿದರು, ಅಂತ ತಾತ್ಕಾಲಿಕವಾಗಿ ಮಾಡಿದರು. ಬಟ್ ಈಗ ಅದನ್ನೇ ಅಧಿಕೃತವಾಗಿ ಮಾಡಿ ಅದನ್ನು ಈಗ ಅಲ್ಲಿ ಬ್ಯಾನ್ ಅಂತೂ ಆಗಿತ್ತು ಒಂದು ವರ್ಷದಿಂದನೇ. ಈಗ ನಿನ್ನೆ ಅಷ್ಟೇ ಒಂದು ಹೈಕೋರ್ಟಿಂದ ಒಂದು ಮಹತ್ತರವಾದ ಒಂದು ಆದೇಶ ಬಂದಿದೆ. ಇನ್ನು ಮುಂದೆ ಫ್ಲೆಕ್ಸ್ ಮತ್ತು ಫ್ಲೆಕ್ಸ್ ಬ್ಯಾನರ್ ಅನ್ನು ಯಾವುದೇ ರೀತಿ ಎಲ್ಲೂ ರಾಜ್ಯಾದ್ಯಂತ ಪ್ರಕಟಣೆ ಮಾಡೋದಾಗಲಿ ಇಲ್ಲ ಅದನ್ನು ಬಳಸೋದಾಗಲಿ ನಿಷೇಧ ಮಾಡಿದ್ದಾರೆ. ಇದು ಒಂದು ಒಂದು ಉತ್ತಮವಾದ ಒಂದು ನಮ್ಮ ಕುಂಚ ಕಲಾವಿದರಿಗೆ ಒಂದು ಒಳ್ಳೆಯ ಏನೊಂದು 20 ವರ್ಷದಿಂದ ಅವ್ರಿಗೊಂದು ಗೌರವ ಇತ್ತು, ಬೇಡಿಕೆ ಇತ್ತು, ಏನು ಅವ್ರಿಗೆ ಒಂದು
ಸಾರ್ವಜನಿಕರಾಗಲಿ ಇಲ್ಲ ಯಾರೇ ಒಬ್ರು ಒಬ್ಬರು ಕಸ್ಟಮರ್ ಆಗಲಿ ಅವ್ರಿಗೊಂದು ಏನೊಂದು ಪ್ರಾಮಿನೆನ್ಸ್ ಕೊಡ್ತಾಯಿದ್ರು, ಒಂದು ಆದ್ಯತೆ ಕೊಡ್ತಾಯಿದ್ರು, ಅದು ಮತ್ತೆ ಮರುಕಳಿಸಿದೆ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೆ. ಇಲ್ಲಾಂದರೆ ಆ ಕಲೆನೇ ನಶಿಸಿ ಹೋಗ್ಬಿಡುತ್ತೆ. ಬರ್ತಾ ಬರ್ತಾ ಪೀಳಿಗೆ ಪೀಳಿಗೆ ಬಂದಾಗ ಅವ್ರು ಬೇರೆ ಉದ್ಯೋಗ ಆರಿಸಿದ್ರೆ ಅದು ಕಲೆನೇ ಇರಲ್ಲ, ಮತ್ತು ಕುಂಚ ಕಲಾವಿದ್ರು ಅಂತ ಬರೀ ದಂತಕಥೆಗಳಾಗ್ತವೆ. ದಂತಕಥೆಗಳಾಗ್ತಾಯಿತ್ತು, ಈಗ ದೇವ್ರದೇ ಆ ರೀತಿ ಆಗಲಿಲ್ಲ. ಹಾಗಾಗಿ ಈಗ ಏನಂತಂದರೆ ಒಂದು ಕಲೆಗೆ ಯಾವತ್ತಿದ್ರೂ ಬೆಲೆ ಇದ್ದೇ ಇದೆ. ಇದು ರಾಜಾನು ರಾಜನ ಕಾರಣದ ಕಾಲದಿಂದನೂ ಇದಿದೆ. ಬಟ್ಟು ಒಂದಷ್ಟು ಆಧುನಿಕತೆಯಿಂದ ಇದೆಲ್ಲ ಸ್ವಲ್ಪ ಮರೆಯಾಗಿತ್ತು. ಈಗ ಒಂದಷ್ಟು ಮಹತ್ತರವಾದ ಒಂದು ಆದೇಶಗಳಿಂದ ಮತ್ತು ಏನು ಒಂದು ಸರ್ಕಾರದ ಒಂದು ನಿಯಮಗಳು ಬಂತು, ಇದೆಲ್ಲ ಬಂದಾಗ ಈಗ ಬೆಂಗಳೂರಿನಲ್ಲಿ ಆದಷ್ಟು ಕುಂಚ ಕಲಾವಿದರಿಗೆ ಭಾಳ ಪ್ರಾಮುಖ್ಯತೆ ಬಂದಿದೆ. ಹಲವಾರು ಬರವಣಿಗೆಗಳು, ಇಲ್ಲ ಒಂದು ಚಿತ್ರ ಬಿಡಿಸೋದ್ರು, ಒಂದು ಮೊಮ್ಮೆ ಒಂದು ಮಾನ್ಯುಮೆಂಟ್ ಅಂತ ಏನು ಹೇಳ್ತೀವೋ ಆ ರೀತಿ ಎಲ್ಲ ಭಾಳಷ್ಟು ಒಂದು ಬೆಂಗಳೂರಲ್ಲಿ ಆಗಿದೆ. ಅದೇ ರೀತಿ ಇವಾಗ ಎಲ್ಲ ತಾಲೂಕಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಕರ್ನಾಟಕ ರಾಜ್ಯಾದ್ಯಂತ ಮತ್ತೆ ಈ ಕುಂಚ ಕಲಾವಿದರಿಗೆ ಈ ಒಂದು ಬ್ರಷ್ ಹಿಡಿದಂಥ ಒಬ್ಬ ಕಲಾವಿದ, ಅದನ್ನು ಒಂದು ಪರಿಸ್ಥಿತಿ ಇತ್ತು, ನಾವು ಯಾವೊಂದು ನಿಟ್ಟಿನಲ್ಲಿ ಈ ಬ್ರಷನ್ನು ಹಿಡಿದಿದ್ವಿ, ಅದು ನಾವು ಯಾಕೆ ಹಿಡಿದ್ವಿ ಅಂತ ಬಂದಿತ್ತು. ಈಗ ಎಲ್ಲರೂ ಆ ಒಂದು ದಿನ ಬದಲಾಗಿದೆ, ಎಲ್ಲರಿಗೂ ನಾವು ಬ್ರಷ್ ಹಿಡಿದಿದ್ದು ನಮಗೂ ಮತ್ತು ನಮ್ಮ ಮುಂದಿನ ಪೀಳಿಗೆಗೂ ಖಂಡಿತ ಇದು ಕೈ ಹಿಡಿಯುತ್ತೆ, ಯಾವುದನ್ನೂ ಕೈ ಬಿಡೋದಿಲ್ಲ ಅಂತ. ಮತ್ತೆ ಇದು ಒಂದು ಅದೇ ದಿನ ಒಂದು ಒಳ್ಳೆಯ ದಿನಗಳು ಮರುಕಳಿಸಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಕರ್ನಾಟಕದ ಎಷ್ಟು ತಾಲೂಕಲ್ಲಿ ಸಂಘ ಓಪನ್ ಆಗುತ್ತೆ? ಸರ್, ನಮ್ಮದು ಕರ್ನಾಟಕ ರಾಜ್ಯ ನಾಮಫಲಕ ಕಲಾವಿದರ ಸಂಘ ಅಂತ ಕೇವಲ 15 ತಿಂಗಳಿಂದೆ ಒಂದು ಅಧಿಕೃತವಾಗಿ ಆಯಿತು. ಅಂದರೆ 15 ತಿಂಗಳು ಇಲ್ಲ 13 ತಿಂಗಳು ಅಂತ ಹೇಳ್ಬೋದು. ಕಳೆದ ಅಕ್ಟೋಬರ್ 20ನೇ ತಾರೀಕು ನಮ್ಮ ಈ ಒಂದು ಸಂಘ ರಿಜಿಸ್ಟರ್ ಆಗಿದೆ. ಈ ಸಂಘದ ಒಂದು ನಿಯಮ ಯಾವ ರೀತಿ ಇದೆ ಅಂತಂದರೆ, ಒಂದೇ ಸೂರಿನಡಿನಲ್ಲಿ ಎಲ್ಲರೂ ಇರಬೇಕು ಅನ್ನೋದು. ಆ ಒಂದು ನಿಟ್ಟಿನಲ್ಲಿ ಬಂದಾಗ ಒಂದು ಸಂಘದ ಹೆಸರಿನಲ್ಲಿ ನಾವು ಒಂದು ಹೆಡ್ ಆಫೀಸ್ ಅಂತ ಮಾಡಿ, ಈ ಒಂದು ಬ್ರ್ಯಾಂಚಸ್ ಅಂತ ಏನು ಹೇಳ್ತೀವಿ, ಶಾಖೆಗಳು, ಒಂದು ಪ್ರಧಾನ ಕಚೇರಿ ಮತ್ತು ಒಂದು ಶಾಖೆಗಳು ಅಂತ ಮಾಡಿದಾಗ, ಆ ಶಾಖೆಗಳು ಮಾಡಿದಾಗ ಮಾತ್ರ ಎಲ್ಲಿ ಒಂದು ಬೆಂಗಳೂರಿನಲ್ಲೋ ಇಲ್ಲ ಒಂದು ಶಿರಾನಲ್ಲೋ ಎಲ್ಲೋ ಒಂದು ಯಾವುದೋ ಒಂದು ಮೂಲೆಯಲ್ಲಿ ಕರ್ನಾಟಕದಲ್ಲಿ ಒಬ್ಬ ಕಲಾವಿದನಿಗಾಗಲಿ ಇಲ್ಲ ಒಂದು ಕಲಾವಿದನ ಆ ಊರಿನ ಆ ತಾಲೂಕಿನಲ್ಲಿ ತೊಂದರೆ ಆದಾಗ ಆ ಒಬ್ಬ ಕಲಾವಿದನ ಕೂಗು ಇಡೀ ಎಲ್ಲ ಬೇರೆ ಶಾಖೆಗಳಲ್ಲಿ ಬೇರೆ ನಮ್ಮ ಏನದು ತಾಲೂಕಲ್ಲಾಗಿರ್ಬೋದು, ಇಲ್ಲ ಜಿಲ್ಲೆಗಳಾಗಿರ್ಬೋದು, ಇಲ್ಲ ನಮ್ಮ ಬೆಂಗಳೂರು ನಗರದಲ್ಲಿ ಆಗಿರ್ಬೋದು, ಎಲ್ಲಿ ಒಬ್ಬ ಕಲಾವಿದನಿಗೆ ಯಾವುದೇ ಮೂಲೆಯಲ್ಲಿ ತೊಂದರೆ ಆಗಿದ್ರೂ ಅವನ ಆ ಕೂಗಿಗೆ ನಮ್ಮ ಈ ಎಲ್ಲರ ಕೂಗು ಸೇರುತ್ತೆ. ಆಗ ಈ ಒಂದು ನಮ್ಮ ಕೂಗು ಸರ್ಕಾರಕ್ಕೆ ಮುಟ್ಟುತ್ತೆ. ಕಾಳಿದಾಸ ಆರ್ಟ್ಸ್ ರಂಗನಾಥ ಅಂತ. ನಾವು ಕರ್ನಾಟಕ ಆರ್ಟ್ಸಲ್ಲಿ ಕೆಲಸ ಮಾಡ್ತೀವಿ. ಏರಿಯಾ ಏರ್ ಸಂತೆಬೇಟೆ. ಸರಿ, ಓಕೆ, ಹೇಳಿ ಸರ್ ನಿಮ್ಮ ಹೆಸರು. ಕಾಳಿದಾಸ ಆರ್ಟ್ಸ್. ಮೊಹಮ್ಮದ್ ಫಾರೂಕ್ ಅಂತ. ನಮ್ಮ ಅಪ್ಪ ಅವರು ಆರ್ಟಿಸ್ಟ್, ಸನ್ ಆರ್ಟ್ಸ್ ಆರ್ಟ್ ಸನ್ ಆರ್ಟ್ಸ್ ಶಿರಾ. ಹೇಳಿ. ಚಿಕ್ಕಲಕುಂಟೆ ಮಂಜು ಆರ್ಟ್ಸ್ ಅಂತ ಹೆಸರು. ರಾಣಿ ಆರ್ಟ್ಸ್ ಸರ್, ಶಿರಾ ತಾಲೂಕು ಬಿಡುಗಳಲ್ಲಿ 15 ವರ್ಷದಿಂದ ಸರ್. ಕುಮಾರ್ ಅಂತ ಹೇಳಿ, ಚಾಲೆಂಜ್ ಆರ್ಟ್ಸು ಮಾಗೋಡು, ನಮ್ದು ಇಲ್ಲೇ ಶಿರಾ ತಾಲೂಕು. ಈಗ ಒಂದು 15 ವರ್ಷದಿಂದ ಕೆಲಸ ಮಾಡ್ತೀನಿ. ಸಂಜೀವ್ ಅಂತ, ಬರೀಣ ಆರ್ಟ್ಸ್ ಕಳಂಬಿಳ. ಕಲಾಕಾರ ಹುಲಿಕುಂಟೆ ಅಂತ, ಕಲಾಕಾರ ಆರ್ಟ್ಸ್ ಅಂತ. ಸುಮಾರು ಒಂದು 20 ವರ್ಷದಿಂದ ಆರ್ಟಿಸ್ಟ್ ವರ್ಕ್ ಮಾಡ್ತಾ ಇದ್ದೀನಿ. ಚಂದ್ರ ಆರ್ಟ್ಸ್ ಅಂತ, ದೇವರಳ್ಳಿ. ನಾವು 18 ವರ್ಷದಿಂದ ಕೆಲಸ ಮಾಡ್ತೇನೆ. ಚಂದ್ರ ಅಂತ, ಕರ್ನಾಟಕ ಆರ್ಟ್ಸು, ಸುಮಾರು 36 ವರ್ಷದಿಂದ ವರ್ಕ್ ಮಾಡ್ತೀನಿ. ತಂದೆಯವರು 30 ವರ್ಷದಿಂದ ಕರ್ನಾಟಕ ಆರ್ಟ್ಸ್ ಅಂತ ಕೆಲಸ ಮಾಡ್ತಾ ಇದ್ದೀವಿ. ಇದು ನಾವು ಒಬ್ಬರು ಕೆಲಸ ಮಾಡ್ತೀವಿ. ದಾಸಪ್ಪ ಅಂತ, ಕಲಂಬಿಳ. ದಾಸಿಗೆ ಆರ್ಟ್ಸ್. ಸರ್, ಪರಮೇಶ್ ಅಂತ, SP ಆರ್ಟ್ಸ್ ಅಂತ ಒಂದು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾದೂರು. ಸರ್, ಜಹೀರ್ ನನ್ನ ಹೆಸರು. ಮುನ್ನ ಆರ್ಟ್ಸ್ ನಡೆಸ್ತಾ ಇದ್ದೀನಿ. ರಾಜ್ಯ ಸಂಚಾಲಕ ಮತ್ತು ಗೌರಿಬಿದನೂರು ತಾಲೂಕು ಶಾಖೆಯ ಒಂದು ಅಧ್ಯಕ್ಷರಾಗಿದ್ದೀನಿ. ಒಂದು ನಾನು ವಿಷಯ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಇವಾಗ ನೀವು ಹೇಳಿದ್ರಿ, ಟೆಕ್ನಾಲಜಿ ಬೆಳೆದಿದೆ, ಕಂಪ್ಯೂಟರಿಂದ ನಮ್ಮ ಇದು ಎಲ್ಲ ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಆದರೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಏನೇ ಟೆಕ್ನಾಲಜಿ ಬೆಳೆದ್ರು, ಒಂದು ಬ್ರಷಲ್ಲಿ ಬರೆಯೋ ಇರತಕ್ಕಂಥ ವ್ಯಾಲ್ಯೂ ಅದಕ್ಕೆ ಬರಲ್ಲ. ಯಾವುದೇ ಆಗಲಿ, ಟೆಕ್ನಾಲಜಿ ಎಷ್ಟೇ ಬೆಳೆದಿರ್ಬೋದು, ಆದರೆ ನಾವು ಕೈಯಲ್ಲಿ ಬರೆದಿರ್ತಕ್ಕಂಥ ಬ್ರಷಲ್ಲಿ ನಾವು ವರ್ಕ್ ಮಾಡಿರ್ತೀವಲ್ವ, ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಚಂದ್ರಲೋಕಕ್ಕೆ ಹೋಗಿರ್ತಾರೆ, ಅಲ್ಲಿ ಒಂದು ಏನೋ ಒಂದು ಸಿಕ್ಕು ಅಂತ ಹೇಳ್ಬಿಟ್ಟು ಒಂದು ಫೋಟೋ ತೆಗೆದಿರ್ತಾರೆ, ಅದನ್ನು ತಂದು ಇಲ್ಲಿ ಒಂದು ಜೆರಾಕ್ಸ್, ಒಂದು 2 ರೂಪಾಯಿಗೆ ಜೆರಾಕ್ಸ್ ಮಾಡಿದ್ರೂ ನಮಗೆ ಸಿಕ್ಬಿಡುತ್ತೆ. ಅದೇ ನಾವು ಪೋರ್ಟ್ರೈಟ್ ನಾವು ಆ ಚಂದ್ರದ ಇರೋವಂಥದ್ದು ಬರೆದ್ರೆ ಕೋಟ್ಯಾಂತರ ರೂಪಾಯಿಗೆ ಸೇಲ್ ಆಗುವಂಥ ಚಾನ್ಸಸ್ಗಳು ಇದೆ. ಇಲ್ಲೇ ಡಿಫ್ರೆನ್ಸ್ ನೋಡ್ಬೋದು ನೀವು, ಒಂದು ಕುಂಚಕ್ಕೆ ಇರುವ ಬೆಲೆ ಏನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಇಷ್ಟು ನಾನು ಹೇಳಬಲ್ಲೆ. ನನ್ನ ಹೆಸರು ಉಮೇಶ್ ಆಚಾರಿ ಬಿ ವಿ ಅಂತ. ವಿಷ್ಣು ಆರ್ಟ್ಸ್ ಅಂತ ನನಗೆ ಕೆಲಸ ಮಾಡ್ತಾಯಿದ್ದೀನಿ.
ನಾವು ಸುಮಾರು ಒಂದು 20 ವರ್ಷದಿಂದ ಮಾಡ್ತಾಯಿದ್ದೀವಿ. ನಮಗೆಲ್ಲ ಸ್ಫೂರ್ತಿ ಅಂದರೆ ಕರ್ನಾಟಕ ಆರ್ಟ್ಸ್ ಚಂದ್ರಣ್ಣ, ಆನಂದ ಆರ್ಟ್ಸ್ ಸೇನಣ್ಣ ಅವರು, ಇವರೆಲ್ಲ ನಮಗೆ ಸ್ಫೂರ್ತಿ. ಇದರಿಂದ ನಮ್ಮ ಜೀವನ ಭಾಳ ಉತ್ತಮವಾಗಿ ಚೆನ್ನಾಗಿ ಸಾಗಿಸ್ಕೊಂಡು ಬಂದಿದ್ದೀವಿ. ಇದು ಮುಂದೆ ಸಹ ನಾವು ಇದರಿಂದಲೇ ನಾವು ಮುಂದುವರಿತೀವಿ ಅಂತ ಹೇಳ್ತಾ ಇದ್ದೆ. ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ, ಆರ್ಟ್ಸ್ ಅನ್ ಅಂತೇಳಿ. ನಾನು 30 ವರ್ಷದಿಂದ ವರ್ಕ್ ಮಾಡ್ತಿದ್ದೆ. ಈಗ ಆರ್ಟ್ನಲ್ಲಿ ತುಂಬ ಥರ ಇದು ಬೆಳವಣಿಗೆಗಳನ್ನ ನೋಡಿದ್ವಿ. ಅರೆ ಫ್ಲೆಕ್ಸ್ ಬಂದಮೇಲೆ ಆದಷ್ಟು ನಮ್ಮ ಕಲಾವಿದರಿಗೆ ಕೆಲಸ ಕಡಿಮೆ ಆಗಿತ್ತು. ಇನ್ನು ಮುಂದೆ ಅದು ಎಲ್ಲ ಸರಿ ಹೋಗೋ ಒಂದು ದಾರಿ ಬರ್ತಾಯಿದೆ ಅಂತೇಳಿ ನಾನು ತುಂಬ ಇಷ್ಟಪಟ್ಟು ಹೇಳ್ತಾ ಇದ್ದೀನಿ. ಮತ್ತೆ ಆನಂದ್ ಆರ್ಟ್ಸ್ ಅಂತ, ಸುಮಾರು ಒಂದು 25 ವರ್ಷದಿಂದ ವರ್ಕ್ ಮಾಡ್ತಾಯಿದ್ದೀನಿ. ಶ್ರೀನಿವಾಸ್ ಅಂತ, ನಂಜಂಡಿ ಆರ್ಟ್ಸ್ ಗೌರಿ. ನನ್ನ ಹೆಸರು ನರೇಂದ್ರ ಅಂತ. ನಮ್ಮದು ಆರ್ಟ್ಸ್ ನೇಮು ನಟರಾಜ್. ನಮ್ದು ಇಲ್ಲೇ ಪಕ್ಕ ಸಿರಾ ತಾಲೂಕು ಕಿರಾತನಹಳ್ಳಿ. ಗಿರಿಧರ್ ಕಲಾವಿದರು ಹಾಗೂ ಸಮಾಜ ಸೇವಕರು ಸಿರಾ ಸಿರಾ ನಗರ ಹಾಗೂ ತಾಲೂಕಿನಲ್ಲಿ ಹಲವಾರು ವರ್ಷದಿಂದ ಮಾಡ್ತಿದ್ದೀವಿ. ಕರ್ನಾಟಕ ರಾಜ್ಯ ನಾಮಫಲಕ ಕಲಾವಿದರ ಸಂಘದ ಸಿರಾ ತಾಲೂಕು ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಈ ದಿನ ಒಂದು ಸಭೆಯನ್ನು ನಿಶ್ಚಯ ಮಾಡಿದ್ವಿ. ಎಲ್ಲ ಹಿರಿಯರ ಮಾರ್ಗದರ್ಶನದ ಪ್ರಕಾರ ಈ ದಿನ ಒಂದು ರಾಜ್ಯದಿಂದ ರಾಜ್ಯಾಧ್ಯಕ್ಷ ಮತ್ತು ಅವರ ಮುಖಾಂತರ ಸಿರಾದಲ್ಲಿ ಇವತ್ತು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮನ ಮತ್ತು ಸೇರ್ಪಡೆ ಕಾರ್ಯಕ್ರಮನ ಇವತ್ತು ಈ ದಿನ ಸಿರಾದಲ್ಲಿ ಅಭಿಯಾನವನ್ನು ಆರಂಭಿಸಿದ್ದೇವೆ. ಈ ಅಭಿಯಾನದ ಪ್ರಮುಖ ಮೂಲ ಏನಪ್ಪ ಉದ್ದೇಶ ಅಂದರೆ, ಮುಂದೊಂದು ದಿನದಲ್ಲಿ ಸಿರಾ ಕ್ಷೇತ್ರದಲ್ಲಿ ಕಲಾವಿದರ ವ್ಯಕ್ತಿತ್ವ, ಅವರ ವಿಕಾಸ ಮತ್ತು ಅವರ ಅಭಿವೃದ್ಧಿ ಬಗ್ಗೆ ಇದ್ರ ಬಗ್ಗೆ ಚಿಂತನೆ ಇಟ್ಕೊಂಡು ಅವ್ರಿಗೆ ಮೂಲಸೌಕರ್ಯಗಳು ಏನೇನು ಒದಗಿಸ್ಬೇಕು ಮತ್ತು ಎಲ್ಲ ಪಕ್ಷಾತೀತವಾಗಿ ನಾವೇನು ನಮ್ಮ ಈ ಕಲಾವಿದರಿಗೆ ಏನೇನು ಪ್ರಾಮುಖ್ಯತೆಗಳು ಇಷ್ಟು ವರ್ಷ ಇದ್ವೋ ಆ ಪ್ರಾಮುಖ್ಯತೆನ ಮರಳಿ ಪಡೆಯೋ ಒಂದು ಪ್ರಯತ್ನದ ಒಂದು ಈ ದಿನ ಒಂದು ಉದಯ ಅಂತ ಹೇಳ್ಬೋದು. ಹಾಗಾಗಿ ಈ ದಿನ ನಾವು ನಿರ್ಧಾರ ಮಾಡ್ತಿದ್ವಿ, ಮುಂದಿನ ಒಂದು ತಿಂಗಳು ಒಳಗಡೆ ಸಿರಾ ತಾಲೂಕಲ್ಲಿ ಸುಮಾರು ಕಲಾವಿದರು, ಸ್ಟಿಕ್ಕರ್ ಕಟಿಂಗ್ ಮಾಡೋರು ಮತ್ತು ಏನೇನು ಕಲಾ ಅಭ್ಯಾಸಕ್ಕಾಗಿ ಏನೇನು ಇದ್ದಾರೋ ಅಷ್ಟು ಜನ ಕಲಾವಿದರನ್ನು ಒಂದುಗೂಡಿಸಿ ಒಂದು ತಿಂಗಳಲ್ಲಿ ರಾಜ್ಯಾಧ್ಯಕ್ಷರಲ್ಲಿ ಮನವಿ ಮಾಡ್ತೀವಿ. 500 ಜನ ಸೇರಿ ಒಂದು ಸಿರಾದಲ್ಲಿ ಅದ್ಧೂರಿ ಕಾರ್ಯಕ್ರಮ ಮತ್ತು ಮೆರವಣಿಗೆ ಮಾಡಿ ಸಿರಾದಲ್ಲಿ ನಾಮಫಲಕರ ಕಲಾವಿದರು ಮತ್ತು ಕುಂಚ ಕಲಾವಿದರು ಯಾವ ಮಟ್ಟಿಗೆ ಸಿರಾದಲ್ಲಿ ಇದ್ದಾರೆ ಅನ್ನೋದನ್ನ ನಾವು ಈ ಒಂದು ಸಿರಾ ಕ್ಷೇತ್ರಕ್ಕೆ ತೋರಿಸ್ಕೊಳ್ಳೋ ಪ್ರಯತ್ನನ ಇನ್ನೊಂದು ತಿಂಗಳಲ್ಲಿ ಮಾಡ್ತೀವಿ. ಅದ್ರ ಮುಖಾಂತರ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡೋದಂದರೆ, ಪ್ರತಿದಿನ ನೀವೇನೇನು ಎಲ್ಲ ವಿಶೇಷವಾಗಿ ಸುದ್ದಿ ಮಾಡ್ತಿದ್ದೀರ, ನಿಮ್ಮಲ್ಲಿ ವಿಶೇಷ ಮಾಡೋದು ಕಲಾವಿದರ ಜೀವನಾಧಾರಿತ ಮತ್ತು ಕಲಾವಿದರ ಕಷ್ಟ ಸುಖಗಳನ್ನು ಅರಿತ ಒಂದು ಸಣ್ಣ ಅಭಿಯಾನ ಕಾರ್ಯಕ್ರಮ ಮಾಡಿ ಅಭಿಯಾನ ಕಾರ್ಯಕ್ರಮನ ಇನ್ನೊಂದು ತಿಂಗಳಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಆ ಕಲಾವಿದರಿಗೆ ಏನೇನು ಕೊರತೆ ಇದ್ದಾವೆ ಅದನ್ನೊಂದು ಲೀಸ್ಟ್ ಕೊಡ್ತೀವಿ. ಅದನ್ನು ನಾವು ಸರ್ಕಾರಕ್ಕೆ ಬಾಗಿಲು ತಟ್ಟಿ ನಾವು ಏನೇನು ಪಡಿಬೇಕು ಅದನ್ನು ಪಡೆಯುವಂಥ ಪ್ರಯತ್ನನ ನಾವೆಲ್ಲರೂ ಮಾಡ್ತೀವಿ. ಈ ಮುಖಾಂತರ ಎಲ್ಲ ಕಲಾವಿದರಿಗೂ ನಾವು ಭರವಸೆಯನ್ನು ಕೊಡ್ತೀವಿ. ಶಿರಾದ ದಿ ಪ್ರೆಸಿಡೆನ್ಸಿ ಪಬ್ಲಿಕ್ ಸ್ಕೂಲ್ನ ಆಡಿಟೋರಿಯಂನಲ್ಲಿ ಉದ್ದೇಶಿತ ಕರ್ನಾಟಕ ರಾಜ್ಯದ ಪದವೀಧರರ ಸಂಘದ ಪೂರ್ವಭಾವಿ ಸಭೆ ನಡೆಸಲಾಯಿತು. ದಿನಾಂಕ 24/11/2019 ಶಿರಾದ ದಿ ಪ್ರೆಸಿಡೆನ್ಸಿ ಪಬ್ಲಿಕ್ ಸ್ಕೂಲ್ನ ಆಡಿಟೋರಿಯಂನಲ್ಲಿ ಉದ್ದೇಶಿತ ಕರ್ನಾಟಕ ಪದವೀಧರರ ಅಭಿವೃದ್ಧಿ ಸಂಘದ ಪೂರ್ವಭಾವಿ ಸಭೆಯನ್ನು ದಿ ಪ್ರೆಸಿಡೆನ್ಸಿ ಪಬ್ಲಿಕ್ ಸ್ಕೂಲ್ನ ಸಂಸ್ಥಾಪಕ ಅಧ್ಯಕ್ಷರಾದ ಚಿದಾನಂದ್ ಎಂಗೌಡರವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಪೂರ್ವಭಾವಿ ಸಭೆಯಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಯ ಪದವೀಧರರು ಪಾಲ್ಗೊಂಡಿದ್ದರು. ಜೂನ್ ತಿಂಗಳಲ್ಲಿ ನಡೆಯುವ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಆಕಾಂಕ್ಷಿ ಅಭ್ಯರ್ಥಿಯಾಗಿರುವನೆಂದು ಚಿದಾನಂದ್ ಎಂಗೌಡರವರು ತಿಳಿಸಿದರು. ಆಗ್ನೇಯ ಪದವೀಧರರ ಕ್ಷೇತ್ರದ ಎಲ್ಲಾ 32 ತಾಲೂಕುಗಳಲ್ಲೂ ಗ್ರಾಜ್ಯುಯೇಟ್ ಕೋಆಪರೇಟಿವ್ ಸೊಸೈಟಿ ತೆರೆಯುವುದರೊಂದಿಗೆ ಪದವೀಧರರ ಹಲವು ಸಮಸ್ಯೆಗಳಿಗೆ ಪರಿಹಾರ ನೀಡುವ ಭರವಸೆಯನ್ನು ಈ ಸಂದರ್ಭದಲ್ಲಿ ನೀಡಿದರು. ಮನಸ್ಥಿತಿಯನ್ನ, ದೂರದೃಷ್ಟಿಯನ್ನ ಹೊಂದಿರತಕ್ಕಂತ ನಮ್ಮ ಚಿದಾನಂದ ಸರ್, ನಾವೆಲ್ಲ ಚಿದಾನಂದ ಸರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಚೇರ್ಮನ್ ಸರ್ ಅನ್ನುವಂಥದ್ದೇ ಜಾಸ್ತಿ, ಯಾಕೆಂದ್ರೆ ನಮ್ಮ ಮನಸ್ಸಿನಲ್ಲಿ ಆ ಹೆಸರು ಹಾಸು ಹೊಕ್ಕಾಗ್ಬಿಟ್ಟಿದೆ. ಕರ್ನಾಟಕ ರಾಜ್ಯ ಪದವೀಧರ ಉದ್ದೇಶಿತ ಸಭೆಯಾಗಿ ಹಾಗೂ ವಿಚಾರ ಸಂಕಿರಣದ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರಜ್ಞಾವಂತರಾದಂತಹ ಪ್ರಾಜ್ಞರಾದಂತಹ ನಾಡಿನ ವಿವಿಧ ಮೂಲೆಗಳಿಂದ ಬಂದಿರತಕ್ಕಂಥ ನಮ್ಮೆಲ್ಲರನ್ನ ಸ್ವಾಗತಿಸಿ ಈಗ ತಮ್ಮ ಈ ಕಾರ್ಯಕ್ರಮವನ್ನು ಕುರಿತು ಅವರ ಸಂಸ್ಥೆಯ ಸುತ್ತಮುತ್ತ ಯಾವುದೋ ಶಾಲೆ ಸಮಾರಂಭ ಅನ್ನೋ ರೀತಿ ನಡ್ಕೊಂಡು ಬಂತು. ಈಗ 2ನೇ ಅಧ್ಯಾಯ, ಹೊಸ ಅಧ್ಯಾಯ. ನಾವು ನೀವೆಲ್ಲ ಬಹಳ ಉತ್ಸುಕರಾಗಿ, ಬಹಳ ಆತಂಕದಿಂದ, ಬಹಳ ಶ್ರದ್ಧೆಯಿಂದ ನೋಡ್ತಿರ್ತಕ್ಕಂಥ ಒಂದು ವಿಷಯ.
ನಾನು ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞ. ಕಳೆದ ಆರು ತಿಂಗಳಿಂದ ಈಗೇನು ಒಂದು 30 ತಾಲೂಕುಗಳನ್ನು ನಾವು ಹೆಸರಿಸಿದ್ವಿ. ವೇದಿಕೆ ಮೇಲೆ ಎಷ್ಟು ಜನ ಇದ್ದಾರೋ, ಕೆಳಗಡೆ ಇರೋರು ಅಥವಾ ಮುಂದೆ ಇರೋರು ಅಥವಾ ಇಲ್ಲಿಗೆ ಬರದೇ ಇರೋರು, ಅದಕ್ಕಿಂತ ಹೆಚ್ಚು ಶ್ರಮ ಹಾಕಿ ಈ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣಾ ಪಟ್ಟಿಗೆ ಮತದಾರರನ್ನು ನೋಂದಾಯಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ನನ್ನ ಜೊತೆ ನನ್ನ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಪದವೀಧರ ಬಂಧುಗಳಿಗೆ, ಎಲ್ಲ ಸ್ನೇಹಿತರಿಗೆ ಮೊದಲನೇದಾಗಿ ನಾನು ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು, ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸಬೇಕು. ಈಗಾಗಲೇ ಸಾಕಷ್ಟು ಸಂಸ್ಥೆ ಬಗ್ಗೆ ನನ್ನ ಕಳೆದ 28 ವರ್ಷಗಳ ದೀರ್ಘಾವಧಿಯ ಪ್ರಯಾಣ 1992 ಇಲ್ಲಿವರೆಗೆ ಸುಮಾರು 28 ವರ್ಷಗಳ ಕಾಲ ಈ ಶೈಕ್ಷಣಿಕ ರಂಗದಲ್ಲಿ ನಾವು ಮಾಡಿರೋ ಕೆಲಸ, ಬೆಂಗಳೂರಿನ ನಮ್ಮ ಸಂಸ್ಥೆ ಬಗ್ಗೆ ಇಲ್ಲಿ ಪ್ರಸ್ತಾಪ ಆಗಲಿಲ್ಲ. ಮೊದಲು ಪ್ರಾರಂಭವಾಗಿದ್ದು 1992 ಬೆಂಗಳೂರಿನ ವಿದ್ಯಾಸಂಸ್ಥೆ. ಅದಕ್ಕೆ ನನ್ನ ಸ್ನೇಹಿತರು, ಕಾರಣೀಭೂತರಾದಂಥ ಸ್ನೇಹಿತರು ಹಲವಾರು ಜನ, ನನ್ನ ಸಹೋದರರು ಸುಬ್ರಹ್ಮಣ್ಯ ಸ್ವಾಮಿ ಅವರು, ಸ್ನೇಹಿತರು ಅಶ್ವಥ್ ರೆಡ್ಡಿ ಅವರು ಇದ್ದಾರೆ, ಶ್ರೀನಿವಾಸ್ ಅವರು ಇದ್ದಾರೆ, ಮೋಹನ್ ಇದ್ದಾರೆ, ಅನಿಲ್ ಇದ್ದಾರೆ, ಹಲವಾರು ಜನ ಸ್ನೇಹಿತರು ನನ್ನ ಜೊತೆ ಬೆಂಗಳೂರಿನಲ್ಲಿ, ರವಿಕುಮಾರ್ ಇದ್ದಾರೆ, ಸುಬ್ರಹ್ಮಣ್ಯ ಇದ್ದಾರೆ, ಹಲವಾರು ಜನ ಸ್ನೇಹಿತರು ನನ್ನ ಜೊತೆ ಮೊದಲು ನನ್ನ ಪ್ರಯತ್ನಕ್ಕೆ, ಚೊಚ್ಚಲ ಪ್ರಯತ್ನಕ್ಕೆ ಕೈ ಜೋಡಿಸಿದ್ರು. ಅವತ್ತು ವಿಶೇಷವಾಗಿ ಆ ಜಗಳಲ್ಲಿ ಬೆಂಗಳೂರಿನ ಜೆ ಪಿ ನಗರದ ಒಂದು ಭಾಗ ಅಲ್ಲಿ ಹಿರಿಯ ಸಾಹಿತಿಗಳು ಮತ್ತು ನನ್ನ ಹಿತೈಷಿಗಳು, ನನ್ನ ಶೈವಾಭಿಲಾಷಿಗಳಾದಂಥ ಜರಗನಲ್ಲಿ ಶಿವಶಂಕರವರು, ಬೆಂಗಳೂರಿನಂಥ ಒಂದು ನಗರದಲ್ಲಿ ನಾನು ಒಂದು ಹಳ್ಳಿಯಿಂದ ಹೋದಂಥ ಒಬ್ಬ ಯುವಕ, ವಿದ್ಯಾಭ್ಯಾಸಕ್ಕಾಗಿ ನಾನು ಬೆಂಗಳೂರಿಗೆ ಹೋಗಿದ್ದೆ, ಆದರೆ ನಾನು ಹಿಂತಿರುಗಿ ಮತ್ತೆ ವಾಪಸ್ ಬರಲೇ ಇಲ್ಲ. ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋವರೆಗೆ, ಒಂದು ಅಭಿವೃದ್ಧಿಯನ್ನು ಸಾಧಿಸೋವರೆಗೆ ನನ್ನ ಜೀವನ ತೆರೆದ ಪುಸ್ತಕ ಪೂರ್ತಿ. ಎಲ್ಲ ಯಾರು ಬೇಕಾದರೂ ನನ್ನ ಬಗ್ಗೆ ನನಗಿಂತ ಚೆನ್ನಾಗಿ ನನ್ನ ವಿಚಾರವನ್ನು ಬರೆಯಬಹುದಾಗಿದೆ, ಹೇಳ್ಬೋದಾಗಿದೆ. ಹಾಗಾಗಿ ಹಲವಾರು ಜನ ಪ್ರಮುಖರು ನನ್ನ ಜೀವನದಲ್ಲಿ ಬಂದೋಗಿದ್ದಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನನಗೆ ಇಲ್ಲಿವರೆಗೆ ನಾನು ಯಾರು ಮೋಸ ಮಾಡಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಯಾರು ಮೋಸ ಮಾಡಿಲ್ಲ. ಇಷ್ಟೆಲ್ಲ ಸಾಧನೆ ಮಾಡಿದ್ದೀನಿ, ಖಂಡಿತ ಯಾರು ಮೋಸ ಮಾಡಲಿಲ್ಲ, ಎಲ್ಲೂ ಒಂದು ಅಪಸ್ವರ ಬರಲಿಲ್ಲ, ಎಲ್ಲೂ ಈ ಪ್ರಯಾಣದಲ್ಲಿ ಒಂದು ಯಾರೂ ತಪ್ಪು ಕಣ್ಣಿಡಿಯಕ್ಕಾಗಲಿಲ್ಲ. ಈ ರೀತಿಯ ಒಂದು ಸುದೀರ್ಘವಾದಂಥ ಪಯಣ, 28 ವರ್ಷಗಳ ಒಂದು ಪಯಣದಲ್ಲಿ ನಾನು ನೆಪ ಮಾತ್ರ, ನನ್ನ ಜೊತೆ ಇರೋ ಸ್ನೇಹಿತರು, ನನ್ನ ಜೊತೆ ಇರೋ ಒಂದು ಇಡೀ ಸಮಾನ ಮನಸ್ಸಿನ ಗೆಳೆಯರು, ಮತ್ತು ನಾವು ಮಾಡಿದ್ದನ್ನೆಲ್ಲ ಸ್ವೀಕರಿಸಿದಂತಹ ಜನ ಏನಿದ್ದಾರೆ, ಜನಸಾಮಾನ್ಯರು, ಇವರೆಲ್ಲರೂ ನಾವು ಕೃತಜ್ಞರಾಗಬೇಕಾಗುತ್ತೆ. ದಾನ ಕೊಡೋ ಕೈಗಿಂತ ದಾನ ಸ್ವೀಕಾರ ಮಾಡೋ ಕೈ ಶ್ರೇಷ್ಠ. ಹಾಗೆಯೇ ನಾವು ಮಾಡಿದ್ದನ್ನು, ನಾನು ಮಾಡದಿರೋದಕ್ಕಿಂತ ಹೆಚ್ಚಾಗಿ ಆ ಮಾಡಿದ್ದನ್ನು ಅವರು ಒಪ್ಕೋತಾರಲ್ಲ, ಅದನ್ನು ಸ್ವೀಕರಿಸ್ತಾರಲ್ಲ, ನಾವು ಮಾಡೋದಕ್ಕೆ ಪ್ರೋತ್ಸಾಹ ಕೊಡ್ತಾರಲ್ಲ, ಹಾಗಾಗಿ ಅವ್ರು ದೊಡ್ಡವರಾಗ್ತಾರೆ. ಈಗ ನಾನು ನೇರ ವಿಚಾರಕ್ಕೆ ಬರ್ತೇನೆ. ಒಂದು ಚುನಾವಣಾ ವಿಚಾರ ಮಾಡಿಲ್ಲ, ನಾವು ಎಲ್ಲರೂ ಮಾಡಿದ್ದಕ್ಕೆ ಪುರಾವೆಗಳು ಸಾಕ್ಷಿ ಸಮೇತ, ಅಂದರೆ ಅಕ್ನಾಲೆಜ್ಮೆಂಟ್ಗಳನ್ನು ಸಮೇತ ಕೌಂಟ್ ಮಾಡಿ ಇಟ್ಕೊಂಡಿದ್ದೇವೆ. ಸುಮಾರು 35,000 ನಾನು ಕೂತ್ಕೊಂಡು ಹೇಳ್ತಾ ಇದ್ದೆ. ನೋಡಿ, ನಾನು ಕೋಲಾರದ ಸ್ನೇಹಿತರು ತುಂಬ ಜನ, ನಾನು ಕೋಲಾರಕ್ಕೆ ಹೋಗಿಲ್ಲ, ಚಿಕ್ಕಬಳ್ಳಾಪುರ ಸ್ನೇಹಿತರು ತುಂಬ ಜನ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಲೋಕೇಶ್ ಮುಖ್ಯಮಂತ್ರಿ, ಮತ್ತು ನಮ್ಮ ಹನುಮಂತರಾವ್ ಅವರು, ಒಬ್ಬರ ಶಶಿಧರ್ ಅಂತ ಇನ್ನೊಬ್ಬರು ನಮ್ಮ ಹೈಸ್ಕೂಲ್ ಪ್ರೈಮರಿ ವಿಭಾಗದಿಂದ, ಎಲ್ಲ ಕಡೆ ಒಂದು ಒಳ್ಳೆಯ ಒಂದು ವಿಶ್ವಾಸ ತೋರಿಸುವಂಥ ಸ್ವಾಗತವನ್ನು ಸಿಕ್ಕಿದೆ. ಅದು ಮತ್ತೆ ಮತ್ತೆ ನಾನು ಹೇಳ್ತೀನಿ, ಅದಕ್ಕೆ ನಂಚಿರೋದು ಮುಂದುವರೆದು. ಈಗ ಇದನ್ನು ಒಂದು ತಾರ್ಕಿಕ ಅಂತ್ಯ ಕೊಡಬೇಕು, ಇದನ್ನು ಒಂದು ತಾರ್ಕಿಕ ಘಟ್ಟಕ್ಕೆ ನಾವು ಕೊಂಡೊಯ್ಯಬೇಕಾಗುತ್ತೆ. ಆ ಕಾರಣದಲ್ಲಿ ಪ್ರಥಮ ಸಭೆ, ಆ 35,000-40,000 ಎನ್ರೋಲ್ಮೆಂಟ್ ಇದೆ ಈ ಬಾರಿ. ಹಿಂದಿನ ಬಾರಿ 89,000 ಎನ್ರೋಲ್ಮೆಂಟ್ ಆಯಿತು ಇಡೀ 5 ಜಿಲ್ಲೆಗಳಿಂದ.
ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಈ ಐದು ಜಿಲ್ಲೆಗಳಿಂದ ಸುಮಾರು 89,000 ಪದವೀಧರರು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದರು. ತುಮಕೂರು ಜಿಲ್ಲೆ ಒಂದರಲ್ಲೇ ಹಿಂದಿನ ಬಾರಿ 26,000 ಹೆಚ್ಚು. ಪ್ರೈಮರಿ ಶಾಲೆಯ ನನ್ನ ಗುರುಗಳು, ಅವರನ್ನು ಅಕ್ಕಪಕ್ಕ ವಕ್ರವಾಗಿದ್ದಂಥ ನನ್ನಂದು ನನ್ನ ವಿದ್ಯಾರ್ಥಿ ನನ್ನ ವಿದ್ಯಾರ್ಥಿಯಾಗಿದ್ದ ನನ್ನನ್ನ ಒಬ್ಬ ಸುಂದರವಾದ ವಿದ್ಯಾರ್ಥಿಯನ್ನಾಗಿ ರೂಪಿಸಿ ನನ್ನ ಈ ಬಾಳಿಕೆ ಬೆಳಕಾಗಿ ಬಂದ ಚಿಕ್ಕೋಮನಾಯಕ್ನವರಿಗೆ ನಿಮ್ಮೆಲ್ಲರ ಪರವಾಗಿ ನಿಮ್ಮ ಮುಂದೆ ನನ್ನ ಸಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನನ್ನ ಒಂದೇ ಒಂದು ನಿಮ್ಮೆಲ್ಲರಿಗೂ ಸಹ ನನ್ನ ಮಾತನಾಡಲು ಇಚ್ಛಿಸುತ್ತೇನೆ. ಗುರುಗಳೇ, ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿರತಕ್ಕಂಥ ಇಂದಿನ ಭಾರತ ದೇಶದ ಪ್ರಗತಿಯನ್ನ ಮತ್ತು ಅಧ್ವಾನವನ್ನು ನೋಡಿದಾಗ ನಿಮ್ಗೇನು ಅನಿಸಲಿಲ್ವೇ? ಯಾಕೆ ಹೀಗಾಗಿದೆ ಈ ಭಾರತ? ಏನು ಕೊರತೆ ಇದೆ? ಪ್ರಪಂಚದಲ್ಲಿ ಅತ್ಯಂತ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇಂಟೆಲಿಜೆಂಟ್ ಜನ ಇರೋದು ಈ ದೇಶದಲ್ಲಿ, ಅತ್ಯಂತ ಪ್ರತಿಭಾನ್ವಿತ ವೈದ್ಯರಿರೋದು ಈ ದೇಶದಲ್ಲಿ, ಅತ್ಯಂತ ಪ್ರತಿಭಾನ್ವಿತ ಇಂಜಿನಿಯರ್ಗಳು ಇರೋ ದೇಶದಲ್ಲಿ, ಪ್ರಪಂಚಕ್ಕೆ ಯೋಗ ವಿದ್ಯೆಯನ್ನು ಕಲಿಸಿದಂತ ಈ ಭಾರತ ದೇಶದಲ್ಲಿ ಯಾಕೆ ಇಷ್ಟು ಅಧ್ವಾನವಾಗಿದೆ? ಯಾರಾದ್ರೂ ಯೋಚನೆ ಮಾಡ್ತಿದ್ದೀರಿ? ಆದ್ರೂ ನನಗೆ ಒಂದೇ ಒಂದು ಆಸೆ ಇದೆ, ಇಷ್ಟೊಂದು ಭ್ರಷ್ಟಾಚಾರ ತುಂಬಿದ ಈ ಭಾರತ ದೇಶವನ್ನ ಬದಲಾವಣೆ ಮಾಡಬೇಕಾದ ಶಕ್ತಿ ಒಬ್ಬರೇ ಒಬ್ಬರಿಗಿದೆ, ಅದು ಶಿಕ್ಷಕರಿಗೆ ಮಾತ್ರ. ಆ ಒಂದು ಭರವಸೆ ನಾನು ಇನ್ನೂ ಸಮಾಧಾನದಿಂದ ಉಸಿರಾಡ್ತಾ ಇದ್ದೇನೆ. ಯಾಕೆಂದ್ರೆ ಪ್ರತಿದಿನ 3 ಗಂಟೆ ಇವರೆಲ್ಲ ಬರೆಯುವ ಪತ್ರಿಕೆಗಳನ್ನ ಓದಿದಾಗ ಇಷ್ಟೊಂದು ಭ್ರಷ್ಟಾಚಾರವಿದೆಯಲ್ಲ, ಇದನ್ನು ಕೇಳಲು ವಿದ್ಯಾರ್ಥಿಗಳಿಲ್ಲವೇ? ಬರೀ ಸ್ವಾರ್ಥದ ನಂಬರ್ ತೆಗೆಯುವ ವಿದ್ಯಾರ್ಥಿಗಳನ್ನು ನಾವು ತಯಾರು ಮಾಡುತ್ತಿದ್ದೇವೆ. ಸತ್ಯವನ್ನು ಸತ್ಯ ಎಂದು ಹೇಳುವ ವಿದ್ಯಾರ್ಥಿಗಳನ್ನು ನೀವೆಲ್ಲ ಹೇಗೆ ತಯಾರು ಮಾಡ್ತಾ ಇಲ್ಲ? ಸುಳ್ಳನ್ನು ಸುಳ್ಳು ಎಂದು ಹೇಳುವ ಎದೆಗಾರಿಕೆ ಇನ್ನು ವಿದ್ಯಾರ್ಥಿಗಳನ್ನು ಯಾಕೆ ನಾವೆಲ್ಲ ತಯಾರು ಮಾಡ್ತಾ ಇಲ್ಲ? ಎಷ್ಟು ನಮ್ಮ ಮುಂದಲೇ ಭ್ರಷ್ಟಾಚಾರ ನಡೀತದೆ. ಪ್ರತಿಯೊಂದು ಆಫೀಸ್ನಲ್ಲಿ ಈ ದಿಲ್ಲಿಯಿಂದ ಹಳ್ಳಿವರೆಗೆ ಪ್ರತಿಯೊಂದು ಭಾಗದಲ್ಲಿ ಇವತ್ತು ಕಟ್ಟಿದ ಕೆರೆಗಳು ನಾಳೆ ಹೊಡಿತಾ ಇದ್ದಾವೆ. ಇವತ್ತು ಮಾಡಿದ ರೋಡುಗಳು ಮುಂದಿನ ವರ್ಷ ಇಲ್ಲದಂಗೆ ಆಗ್ತವೆ, ಇವತ್ತು ಕಟ್ಟಿದ ಕಟ್ಟಡಗಳು ಮುಂದಿನ ವರ್ಷ ಬೀಳ್ತಾ ಇದ್ದಾವೆ. ಇದನ್ನು ಕೇಳುವ ಪ್ರಶ್ನೆ ವಿದ್ಯಾರ್ಥಿಗಳಂತೆ ಯುವ ಜನಾಂಗ ಮಾತ್ರ. ಅವು ಯುವ ಜನಾಂಗವನ್ನು ಸೃಷ್ಟಿಸುವ ಒಂದು ಗುರುತರ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ನಿಮ್ಮೆಲ್ಲ ನಂಬಿರೋ ಒಂದೇ ಒಂದು ನಂಬಿಕೆ, ಇವತ್ತು ಬಹಳಷ್ಟು ಜನ ಇಲ್ಲಿ ನೆರೆದಿರ್ತಕ್ಕಂಥ ಸಾಧು ಸಜ್ಜನರು ಹಿರಿಯರು ಬಹಳ ಮನ ನೋಯಿಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ, ಮನ ನೋಯಿಸ್ಕೊಂಡು ಉಸಿರಾಡ್ತಾ ಇದ್ದಾರೆ. ಯಾಕೆ? ಅವರನ್ನು ನಿಭಾಯಿಸುವ ಶಕ್ತಿ ನಮ್ಮ ಯುವ ಜನಾಂಗಕ್ಕೆ ಇಲ್ಲವೆ? ಆ ಶಕ್ತಿ ನಿಮ್ಮಲ್ಲಿದೆ, ಶಿಕ್ಷಕರಲ್ಲಿ ಮಾತ್ರ ಇದೆ. ದಯವಿಟ್ಟು ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ತೇನೆ, ಸತ್ಯವನ್ನು ಸತ್ಯ ಅಂತ ಹೇಳುವ ಅಧಿಕಾರಿಗಳ ವಿದ್ಯಾರ್ಥಿಗಳನ್ನ ನೀವು ರೂಪಿಸಿ. ಈ ದೇಶದಲ್ಲಿ ಭ್ರಷ್ಟಾಚಾರವನ್ನು ಕಿತ್ತು ಬಿಸಾಡುವ ವಿದ್ಯಾರ್ಥಿಗಳನ್ನು ನೀವು ರೂಪಿಸಿ. ಮುಂದಿನ ಜನಾಂಗದ ಜನಕ್ಕೆ ಯಾವ ರೀತಿಯ ಭಾರತ ದೇಶ ಬೇಕೋ, ಭ್ರಷ್ಟಾಚಾರಯುಕ್ತ ಪರ್ಯಟಕರ ಸಾಮ್ರಾಜ್ಯ ಭಾರತ ದೇಶ ಆಗಬೇಕೆ, ಅಥವಾ ಇದೇ ರೀತಿ ಒಂದು ಸಂಸ್ಕೃತಿಯುಳ್ಳ ಪ್ರಪಂಚ ಎಲ್ಲವನ್ನು ಇವತ್ತು ಇಂಡಿಯಾ ದೇಶದ ಕಡೆಗೆ ನೋಡ್ತಾ ಇದೆ? ಯೋಗದ ಕಡೆಗೆ, ವಿಶ್ವದ ಕಡೆ, ಸಂಸ್ಕೃತಿ ಜೊತೆಗೆ ಎಲ್ಲ ರಂಗದಲ್ಲಿ ಭಾರತ ಕಡೆ ನೋಡ್ತಾ ಇರುವಾಗ ಇಲ್ಲಿ ನಡೆಯುತ್ತಿರತಕ್ಕಂಥ ಭ್ರಷ್ಟಾಚಾರವನ್ನ ನಿರ್ಮೂಲ ಮಾಡಬಲ್ಲ ಯುವ ಜನಾಂಗವನ್ನು ನೀವು ಸೃಷ್ಟಿ ಮಾಡಿ ಅಂತ ಹೇಳ್ತಾ ನಿಮ್ಮಲ್ಲಿ ನನ್ನ ಸಷ್ಟಾಂಗ ನಮಸ್ಕಾರ. ಶಿರಾದ ಮೈನಾರಿಟಿ ಕೆಪಿಸಿಸಿ ವೈಸ್ ಚೇರ್ಮನ್ ಅಬ್ದುಲ್ ಖಾನ್ ಕೆಆರ್ ಪುರಂನ ಉಪಚುನಾವಣೆಯಲ್ಲಿ ವೀಕ್ಷಕರಾಗಿ ಚುನಾವಣಾ ಪ್ರಚಾರ ನಡೆಸಿದರು. ಶಿರಾದ ಮೈನಾರಿಟಿ ಕೆಪಿಸಿಸಿ ವೈಸ್ ಚೇರ್ಮನ್ ಅಬ್ದುಲ್ ಖಾನ್ ಕೆಆರ್ ಪುರಂನ ಉಪಚುನಾವಣೆಯಲ್ಲಿ ವೀಕ್ಷಕರಾಗಿ ಎಂ ನಾರಾಯಣಸ್ವಾಮಿರವರ ಪರವಾಗಿ ಮಾಜಿ ಮಂತ್ರಿ ಉಮಾಶ್ರೀ ಹಾಗೂ ಬ್ಲಾಕ್ ಕಾಂಗ್ರೆಸ್ನ ಕೆಆರ್ ಪುರಂನ ಅಧ್ಯಕ್ಷರಾದ ಮಂಜುನಾಥ್ ರವರೊಂದಿಗೆ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದರು. ಉಪಚುನಾವಣೆಯಲ್ಲಿ ನಮ್ಮ ನಿಮ್ಮೆಲ್ಲರ ಅಭ್ಯರ್ಥಿಯಾಗಿ ನಾರಾಯಣ ಸ್ವಾಮಿನವರು ಸ್ಪರ್ಧಿಸಿದ್ದಾರೆ. ನಿಮ್ಮ ಅಮೂಲ್ಯವಾದ ಮತ ಎಂ ನಾರಾಯಣ ಸ್ವಾಮಿರವರಿಗೆ ಹಸ್ತದ ಗುರುತಿಗೆ ಕೊಟ್ಟು ಅವರಿಗೆ ಜಯಶೀಲರನ್ನಾಗಿ ಮಾಡಬೇಕಾಗಿದೆ. ನಂತರ ಅಭಿವೃದ್ಧಿ ಪರ, ಕಾಂಗ್ರೆಸ್ ಪರ ನಿಮ್ಮ ಓಟು. ನಿಮ್ಮ ಓಟು ಅಭಿವೃದ್ಧಿ ಪರ, ನಿಮ್ಮ ಓಟು ಬಡವರು ಪರ, ನಿಮ್ಮ ಓಟು ರೈತರ ಪರ, ನಿಮ್ಮ ಓಟು ಹಿಂದುಳಿದ ವರ್ಗದವರ ಪರ. ಅನೇಕ ಕಾರ್ಯಕ್ರಮಗಳನ್ನು ಈ ನಮ್ಮ 5 ವರ್ಷ ಅವಧಿಯಲ್ಲಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಡೆಸ್ಕೊಟ್ಟಿದ್ದಾರೆ. ಅವ ಇದೇ ರೀತಿಯಿಂದ ಮುಂದೂ
ಒಳ್ಳೆ ಒಳ್ಳೆ ಕಾರ್ಯಕ್ರಮವನ್ನು ಈ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಜನಪ್ರಿಯ ಶಾಸಕರಾಗಿ ನಾರಾಯಣಸ್ವಾಮಿಯವರು ಕೊಡಲಿದ್ದಾರೆ. ನಿಮ್ಮ ಅಮೂಲ್ಯವಾದ ಮತವನ್ನು ನಾರಾಯಣಸ್ವಾಮಿಯವರನ್ನು ಕಟ್ಟಿ ಜಯಶೀಲರನ್ನಾಗಿ ಮಾಡಬೇಕಾಗಿ ವಿನಂತಿ. ಈ ರಾಜ್ಯದ ರಾಜಕಾರಣಿಗಳಿಗೆ, ದೇಶದ ರಾಜಕಾರಣಿಗಳಿಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಬದ್ಧ ಅವಕಾಶಗಳನ್ನೆಲ್ಲನ್ನೂ ಕೂಡ ತಿರುವು ಮುರುವು ಮಾಡಿ ಎಲ್ಲ ಕಡೆಯೂ ತಮ್ಮ ಸರ್ಕಾರವನ್ನ ರಚನೆ ಮಾಡ್ತಾ ಹೋಗ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀನಿ. ಅಸ್ಸಾಂನಲ್ಲೂ ಸಹ ಇದೇ ರೀತಿಯನ್ನು ಮಾಡಿದರು, ಗೋವಾದಲ್ಲೂ ಇದೇ ರೀತಿ ಮಾಡಿದರು, ಕರ್ನಾಟಕದಲ್ಲೂ ಇದೇ ರೀತಿ ಮಾಡಿದರು. ಆದರೆ ಇವತ್ತು ದೇಶದಲ್ಲಿರ್ತಕ್ಕಂಥ ಚುನಾವಣೆಗಳಲ್ಲಿ ಹರಿಯಾಣ ಅನ್ನೋ, ಮಹಾರಾಷ್ಟ್ರ ಅನ್ನೋ, ಬೇರೆ ಕಡೆ ಅನ್ನೋ ಇವತ್ತು ಜನ ಬದಲು ಮಾಡ್ತಾ ಇದ್ದಾರೆ. ಯಾವ ಮೋದಿಯನ್ನ ಇಷ್ಟಪಡ್ತಾ ಇದ್ರು, ಈ ದೇಶಕ್ಕೆ ಒಂದು ಹೊಸ ಒಂದು ಬೆಳಕನ್ನ ಕೊಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಭಾಷಣಗಳನ್ನ ಮಾಡಿ ಬಂದು ಈ ಒಂದು ದೇಶದಲ್ಲಿ ಪ್ರಧಾನಮಂತ್ರಿಗಳಾದ ನಂತರ ಈ ದೇಶಕ್ಕೆ ಏನನ್ನೂ ಮಾಡಲಿಲ್ಲ, ಬಡವರ ಪರವಾದ ಕಾರ್ಯಕ್ರಮಗಳನ್ನ ಕೊಡಲಿಲ್ಲ, ಜನರನ್ನ ಅತ್ಯಂತ ಕನಿಷ್ಠವಾಗಿ ಕಾಣ್ತಾ ಇದ್ದಾರೆ ಅಂತಕ್ಕಂಥ ಅರಿವು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಆಗಿದೆ. ಬಿಜೆಪಿಯವರು ಅಂದ್ರೆ ಬಡತನವನ್ನ ನಿರ್ಮೂಲನೆ ಮಾಡತಕ್ಕಂಥವ್ರಲ್ಲ, ಬಡವರನ್ನೇ ನಿರ್ಮೂಲನೆ ಮಾಡತಕ್ಕಂಥವ್ರು ಅಂತಕ್ಕಂಥದ್ದು ಇವತ್ತು ಜನಗಳಿಗೆ ಅರ್ಥ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿ ಕೆಲಸ ಮಾಡಿದಂತಹ ಪಕ್ಷ, ಕಾಂಗ್ರೆಸ್ ಪಕ್ಷ ಕೂಲಿ ಕಾರ್ಮಿಕರ ಪರವಾಗಿದ್ದಂತಹ ಪಕ್ಷ, ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಯ ಪರವಾದಂತಹ ಪಕ್ಷ, ಕಾಂಗ್ರೆಸ್ ಪಕ್ಷ ರೈತರ ಪರವಾದಂತಹ ಪಕ್ಷ. ಅಂಥ ಒಂದು ಪಕ್ಷವನ್ನ ನಿರ್ಣಾಮ ಮಾಡಿದ್ರೆ ಬಹುದೊಡ್ಡ ಶ್ರೀಮಂತರನ್ನ ನಾವು ಒಳಗೊಳಿಸ್ಕೊಂಡ್ರೆ, ಬಹುದೊಡ್ಡ ಶ್ರೀಮಂತರನ್ನ ನಾವು ಈ ದೇಶದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬಹುದು. ಬಡವರೇನ್ರಿ, ನಾಲ್ಕು ದೊಡ್ಡ ಎಲೆಕ್ಷನ್ ಟೈಮಲ್ಲಿ ಬಿಸಾಕಿದ್ರೆ ಓಟ್ ಹಾಕ್ತಾರೆ ನಮ್ಗೆ ಅನ್ನುವಂಥ ಮನೋಭಾವ ಇದೆಯಲ್ಲ, ಇದು ಬದಲಾಗಬೇಕು. ದಯವಿಟ್ಟು ಕೆ ಆರ್ ಪುರಂನ ಮತದಾರರು ಅರ್ಥ ಮಾಡ್ಕೋಬೇಕು. ಬೈರತಿ ಬಸವರಾಜ್ ಅವರು ಇವತ್ತಿನ ದಿವಸ ನಿಮಗೆ ಮಾಡಿರ್ತಕ್ಕಂಥ ಅನ್ಯಾಯ ನಿಮಗೆ ವೈಯಕ್ತಿಕವಾಗಲ್ಲ, ಸಂವಿಧಾನ ಬದ್ಧವಾಗಿ ಅಂಬೇಡ್ಕರ್ ಅವರು ಈ ದೇಶಕ್ಕೆ ನೀಡಿದಂತ ಹಕ್ಕು ಮತದಾನ ಅಂತಕ್ಕಂಥದ್ದು ಹಕ್ಕು ನಿಮ್ದು, ಈ ಹಕ್ಕಿಗೆ ಮೋಸ ಮಾಡಿದ್ದಾರೆ. ನೀವು ನಂಬಿದ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪ್ರಧ್ವನಿ.